नमस्कार आत्मीय वार्ता भारतीय विशेष संदर्शन के स्वागत रंगभूमि हिन्दे अक्षता पांडवपुर खुशिया संगति खुशी के कारण आगे मोदल अंतर्राष्ट्रीय प्रशस्ति पिंकी यली सिनेमाद अभिनय अत्युत्तम नटी प्रशस्तिया पड़ेक प्रशस्ति न्यूयॉर्क इंडियन फिल्म फेस्टिवल नली। ಖುಷಿ ಬಗ್ಗೆ ಹಂಚಿಕೊಳ್ಳಕ್ಕೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ. ನಮಸ್ಕಾರ ಅಕ್ಷತಾ ಪಾಂಡವಪುರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಅಕ್ಷತಾ. ಮೊದಲಿಗೆ ಕಂಗ್ರಾಚುಲೇಷನ್ಸ್, ಅದರಲ್ಲೂ ಡಬಲ್ ಕಂಗ್ರಾಚುಲೇಷನ್ಸ್. ಮಗಳು ಬಂದಿದ್ದಾಳೆ, ಜೊತೆಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಮುಡಿಗೇರಿದೆ. ಮೊದಲ ಪ್ರತಿಕ್ರಿಯೆ? ಖಂಡಿತ ಖುಷಿಯಾಗುತ್ತೆ. ಮಗು, ಅದರಲ್ಲೂ ಮಗಳು ಹುಟ್ಟಿರೋದು ದೊಡ್ಡ ಖುಷಿ. ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಅಂದ್ರೆ ನಾಮಿನೇಷನ್ ಆಗಿರೋದಕ್ಕೆ ನಾನು ಸಖತ್ ಖುಷಿ ಪಟ್ಟಿದೆ. ಅದ್ರಲ್ಲೇ ನನ್ ತೃಪ್ತಿ ಇತ್ತು. ಆ ಪಟ್ಟಿನಲ್ಲಿ ನಾನ್ ಬೆಸ್ಟ್ ಆಕ್ಟ್ರೆಸ್ ಅಂತ ಅನೌನ್ಸ್ ಆದಾಗ ಖಂಡಿತ ಖುಷಿಯಾಗುತ್ತೆ. ತುಂಬಾ ಖುಷಿ ಆಯ್ತು. ಅಕ್ಷತ ಅವರೇ, ನಿಮ್ಗೆ ಪ್ರಶಸ್ತಿ ಸಿಕ್ಕಿರೋದು ಪಿಂಕಿಯಲ್ಲಿ ಸಿನಿಮಾದ ನಟನೆಗಾಗಿ. ಈ ಸಿನಿಮಾದ ನಿರ್ದೇಶಕರು ಪೃಥ್ವಿ ಕೋಣನೂರ್ ಅವರು. ಅವರು ನಿಮ್ಗೆ ಅವಕಾಶ ನೀಡಿತು ಈ ಸಿನಿಮಾ ಸಂದರ್ಭದ ಅಂದ್ರೆ ಚಿತ್ರೀಕರಣ ಸಂದರ್ಭ, ಅದಕ್ಕೆ ಅವಕಾಶ ಸಿಕ್ಕಿದ್ದು, ಇದ್ರ ಬಗ್ಗೆ ತಮ್ಮ ಅನುಭವಗಳು ಏನಾದ್ರೂ ಇದೆಯಾ ಅಕ್ಷತ ಅವರೇ? ಪೃಥ್ವಿ ಸರ್ ನನಗೆ ಸ್ಟೇಟ್ ಅವಾರ್ಡ್ ಬಂದಾಗ ನಂಗೆ ಪರಿಚಯ ಆಗಿದ್ದು. ಆವಾಗ ಅವ್ರಿಗೆ ರೈಲ್ವೆ ಚಿಲ್ಡ್ರನ್ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು, ಮತ್ತೆ ಸ್ಟೇಟ್ ಅವಾರ್ಡ್ ಕೂಡ. ಹಾಗೆ ನನ್ ಪಲ್ಲಟ ಫಿಲಿಂ ನಂಗೆ ಸ್ಟೇಟ್ ಅವಾರ್ಡ್ ಬಂದಿತ್ತು. ಹಾಗೆ ಹಿಂಗೆ ನ್ಯೂಸ್ ಚಾನಲ್ ಪ್ಯಾನಲ್ಗೆ ಹೋದಾಗ, ಡಿಸ್ಕಷನ್ಗೆ ಹೋದಾಗ ಪರಿಚಯ ಆಗಿದ್ದು, ಭೇಟಿಯಾಗಿದ್ದು. ಅದಾದ್ಮೇಲೆ ಅವಾರ್ಡ್ ಸೆರೆಮನಿ ಟೈಮಲ್ಲಿ ನಾವು ಅವಾರ್ಡ್ ಎಲ್ಲ ರಿಸೀವ್ ಮಾಡಿ ಡಿನ್ನರ್ಗೆ ಹೋಗೋ ಟೈಮಲ್ಲಿ ನಾವು ಅವ್ರ ಗಾಡಿನಲ್ಲೇ ಹೋಗಿದ್ದು. ಅವಾಗ ಪರಿಚಯ ಆಗಿದ್ದು ಅಷ್ಟೇ. ನಾನಿನ್ನು ಅವರು ನೋಡಿಲ್ಲ, ಅವ್ರು ನನ್ನ ನೋಡಿಲ್ಲ ಅಷ್ಟೆಲ್ಲ. ಆದ್ಮೇಲೆ ತುಂಬಾ ವರ್ಷಗಳ ನಂತರ ಅವ್ರ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನನಗೆ ಅವ್ರ ಹತ್ರ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರ್ಲಿಲ್ಲ ಅನ್ಸುತ್ತೆ. ಫೇಸ್ಬುಕ್ ಅಲ್ಲಿ ನಿಮ್ ನಂಬರ್ ಕೊಡಿ ಅಂತ ಮೆಸೇಜ್ ಮಾಡಿದ್ರು. ಅಫ್ಕೋರ್ಸ್ ಪೃಥ್ವಿ ಅವಾಗ್ಲೇ ನನ್ಗೆ ಅವ್ರ ಮೇಲೆ ತುಂಬಾ ಗೌರವ ಇತ್ತು. ರೈಲ್ವೆ ಚಿಲ್ಡ್ರನ್ ನಂಗೆ ನೋಡಕ್ ಆಗಿರ್ಲಿಲ್ಲ, ಸ್ಟಿಲ್ ಅವ್ರನ್ನ ಅವ್ರ ಜೊತೆ ಟ್ರಾವೆಲ್ ಅಲ್ಲಿಂದ ಬರೀ ಜಸ್ಟ್ ಅಲ್ಲಿಂದ ಹೋಟೆಲ್ಗೆ ಟ್ರಾವೆಲ್ ಮಾಡುವಾಗ ಡಿನ್ನರ್ಗೆ ಅವಾಗೆಲ್ಲ ನೋಡಿದ್ನಲ್ಲ, ಅವ್ರ ಟೀಮ್ ಜೊತೆ ಇದ್ರು. ಟೀಮ್ಗೆ ಅವ್ರ ಹುಡುಗನಿಗೆ ಮನೋಹರಿನಿಗೆ ಬೆಸ್ಟ್ ಆಕ್ಟರ್ ನ್ಯಾಷನಲ್ ಅವಾರ್ಡ್ ಬಂತು ಚೈಲ್ಡ್ ಆಕ್ಟರ್ ಆಗಿ. ಸೊ ಅವ್ರಲ್ಲ ಟೀಮ್ ಜೊತೆ ಇದ್ದದ ರೀತಿ ಎಲ್ಲ ನೋಡೋದು ನಂಗೆ ಖುಷಿ ಆಯ್ತು. ಅದಾದ್ಮೇಲೆ ಅವ್ರು ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿದಾಗ ನಾವು ಕೊಡದೆ ಇರ್ತೀನ ನಂಬರ್ ಕಳಿಸ್ದೆ. ಆಮೇಲೆ ಮಾತಾಡ್ಬಿಟ್ಟು ಹಿಂಗೊಂದ್ ಸಿನಿಮಾ ಇದೆ ಅದು ಮಾಡ್ಬೇಕು ಸ್ಕ್ರಿಪ್ಟ್ ಅಂತ ಅನ್ಬಿಟ್ಟು ಸ್ಕ್ರಿಪ್ಟ್ ಕೂಡ ಕಳ್ಸಿದ್ರು. ಸ್ಕ್ರಿಪ್ಟ್ ಓದ್ಬೇಕಾದ್ರೇನೆ ನಂಗೆ ತುಂಬಾ ಇಷ್ಟ ಆಗಿದ್ದು. ಸ್ಕ್ರಿಪ್ಟ್ ಓದ್ಲಿಕ್ಕೆ ನಾನು ನನ್ನ ಹಸ್ಬೆಂಡ್ ಹೆಲ್ಪ್ ತಗೊಂಡಿದ್ದು, ಯಾಕಂದ್ರೆ ಅವ್ರ ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟ್ ಎಲ್ಲ ಇಂಗ್ಲಿಷ್ ಅಲ್ಲಿ ಮಾಡಿದ್ರು. ಆಮೇಲೆ ನನ್ಗೆ ಅದನ್ನೇ ನಾಲ್ಕು ಸಲ ಓದಿದ್ದು. ಅವಾಗ ಅವ್ರು ಹೇಳಿದ್ವು ಒಂದೇ, ನನಗನ್ಸಿದ್ದು ಒಂದೇ, ನಾನ್ ಮಾಡ್ಲಿಲ್ಲ ಅಂದ್ರು ಕೂಡ ಈ ಸಿನಿಮಾ ಬೇರೆ ಲೆವೆಲ್ ಅಲ್ಲೇ ತುಂಬಾ ಹೆಸರು ಮಾಡುತ್ತೆ ಅಂತ. ಓದ್ಬೇಕಾದ್ರೆ ಅಷ್ಟು ಮುಳುಗೋಗಿದ್ದೆ, ಮತ್ತ ಅಷ್ಟು ತೂಕವಾಗಿತ್ತು ಸ್ಕ್ರಿಪ್ಟ್ ಕಾನ್ಸೆಪ್ಟ್, ಅದನ್ನೇ ಅಷ್ಟು ಚೆನ್ನಾಗಿ ಮಾಡಿದ್ರು. ಇನ್ ಸಿನಿಮಾ ಚೆನ್ನಾಗಿ ಮಾಡದೆ ಇರ್ತಾರ ಅಂತ ಹೇಳಿ ಏನೋ ಹಿಂದೆ ಮುಂದೆ ನೋಡಕ್ ಬೇಡ, ಒಪ್ಕೊಂಡ್ಬಿಡೋಣ ಅನ್ನೋಗಿತ್ತು. ಆಮೇಲೆ ಅವರು ನನ್ಗೆ ಸರಿ ಆಯ್ತು ಸರ್ ಅಂದ್ಮೇಲೆ ಒಂದು ಸೀನ್ದು ಇದನ್ನ ಒಂಚೂರು ನಿಮ್ಮ ಮನೆಯಲ್ಲಿ ಸ್ವಲ್ಪ ವಿಡಿಯೋ ಮಾಡಿ ಕಳಿಸ್ತೀರಾ, ಆಡಿಷನ್ ಅಂತ ಅನ್ಕೊಂಬೇಡಿ, ಸ್ಟಿಲ್ ಅದು ಆಡಿಷನ್ ತರನೇ ಇತ್ತು, ಸ್ವಲ್ಪ ಅದನ್ನ ನಾನು ನೋಡ್ಬೇಕು ಮಾಡಿ ಕಳಿಸಿ ಅಂದ್ರು. ಓಕೆ ಅನ್ಬಿಟ್ಟು ನಾನು ಮಾಡಿ ಕಳಿಸ್ದೆ. ಮಾಡಿ ಕಳ್ಸದ್ಮೇಲೆ ಅವರು ಅಕ್ಷತ ಹಂಗಲ್ಲ ಸ್ವಲ್ಪ ಅನ್ಬಿಟ್ಟು ಅಲ್ಲೇ ನಾನು ಗೈಡ್ ಮಾಡ್ತಾ ಇದ್ರು. ನನ್ಗೇನು ಇವರು
ಇಷ್ಟು ಮಗು ಕಳ್ಕೊಂಡಿರೋ ತಾಯಿ ಇಷ್ಟು ಟೆನ್ಷನ್ ಇಲ್ದೆ ಇರುತ್ತಾ? ಅಫ್ಕೋರ್ಸ್ ಇರುತ್ತಲ್ಲ, ಏನ್ ಈ ತರ ಅಂತಲ್ಲ ನನ್ಗೂ ತುಂಬಾ ಕನ್ಫ್ಯೂಸ್ ಆಗ್ತಿತ್ತು. ಆಮೇಲೆ ಅವರು ಅದನ್ನ ಗೈಡ್ ಮಾಡೋ ರೀತಿ ಇತ್ತಲ್ಲ, ಆಮೇಲೆ ನನಗೆ ಬೇರೆ ರೀತಿಯ ಆಕ್ಟಿಂಗ್, ನನ್ನಲ್ಲಿರೋ ಒಂದು ಶಕ್ತಿ ಬೇರೆ ರೀತಿಯಲ್ಲೂ ಕೂಡ ಅಭಿನಯಿಸ್ಲಿಕ್ಕೆ ಅಲ್ಲಿ ಪ್ಲಾಟ್ಫಾರ್ಮ್ ಸಿಕ್ತು ಅವ್ರ ಡೈರೆಕ್ಷನ್ ಅಲ್ಲಿ, ಅದು ಪಿಂಕಿಯಲ್ಲಿ. ಅದಾದ್ಮೇಲೆ ಅವ್ರು ನನ್ಗೆ ಪರವಾಗಿಲ್ಲ ಬಿಡಿ, ಇಷ್ಟ ಆದ್ರೆ ಪರವಾಗಿಲ್ಲ, ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆದ್ರೆ ಸಾಕು ಅಂತ ಹೇಳ್ಬಿಟ್ಟು ಸುಮ್ಮನಾದ್ರು ವರ್ಕ್ಶಾಪ್ ಮಾಡಿದ್ರು. ಆಮೇಲೆ ಆ ಫಿಲಿಮ್ ಅಲ್ಲಿ ನಾನ್ ಆಕ್ಟರ್ಸ್ ಆಕ್ಟರ್ಗಳ ಜೊತೆ ಕೆಲಸ ಮಾಡ್ಬೇಕಾಗಿ ಬಂತು. ನನ್ನ ಜೊತೆ ಮಾಡಿ ದೀಪಕ್ ಮತ್ತು ಅನೂಪ್, ಹೀಗೆ ಒಂದಿಬ್ರು ಬಿಟ್ಟು ಇನ್ನೆಲ್ಲ ನಾನ್ ಆಕ್ಟರ್ ಆಗಿದ್ರು. ಸೊ ಅವ್ರ ಜೊತೆ ವರ್ಕ್ಶಾಪ್ ಮಾಡಿದ್ರು ನಮ್ಗೆ ನಾನ್ ಆಕ್ಟರ್ ಜೊತೆ. ಆಗ ವರ್ಕ್ಶಾಪ್ ಅಲ್ಲಿ ನನ್ಗೆ ಅವ್ರು ಏನ್ ಬಯಸ್ತಿದ್ದಾರೆ ನಟರಿಂದ ಅನ್ನೋದು ನನ್ಗೆ ಕ್ಲಾರಿಟಿ ಸಿಕ್ತು. ಓ, ಈ ತರ ಸಿನಿಮಾದಲ್ಲಿ ಇದೇ ತರದ ಸಿನಿಮಾದಲ್ಲಿ ಇದೇ ತರದ ಡೈರೆಕ್ಷನ್ ಅಲ್ಲೂ ನಾನು ಆಕ್ಟ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದು. ನನ್ಗೇನೋ ಸಿಗ್ಬೇಕು, ಏನೋ ಸಿಗ್ಬೇಕು ಅಂತ ನನ್ಗೆ ಅನ್ನಿಸ್ತಿತ್ತು. ಇದು ಅದು, ನಾನು ಇವ್ರು ಡೈರೆಕ್ಟ್ ಫುಲ್ ಸರೆಂಡರ್ ಆಗ್ಬಿಡ್ಬೇಕು, ಜೀರೋ ಇಂದ ಸರೆಂಡರ್ ಆಗ್ಬಿಡ್ಬೇಕು ಅಷ್ಟೇ ನಾನು ಡಿಸೈಡ್ ಮಾಡ್ಬಿಟ್ಟೆ. ಅವ್ರ ಫಸ್ಟ್ ಡೇ ವರ್ಕ್ಶಾಪ್ ಅಲ್ಲಿ ಅವ್ರ ಇಂಟೆನ್ಷನ್ ನನ್ಗೆ ಅರ್ಥ ಆಯ್ತು, ಅವ್ರು ಯಾವ ತರ ಆಕ್ಟಿಂಗ್ ಬರ್ಬೇಕು ಅಂತಿದ್ದಾರೆ. ಆಕ್ಟಿಂಗೇ ಅಲ್ಲ ಅಲ್ಲಿ ಆಕ್ಚುಲಿ, ಅದು ಆಕ್ಟಿಂಗ್ ಮಾಡೋಂಗಿಲ್ಲ. ಅದು ನನಗೂ ತುಂಬಾ ಚಾಲೆಂಜಿಂಗ್ ಅನ್ನಿಸ್ತು, ನಾನ್ ಆಕ್ಟರ್ಗಳ ಜೊತೆ ಕೆಲಸ ಮಾಡ್ತಾ ಅದ್ರ ಜೊತೆಗೆ ಅದು ಪಾತ್ರ ಪರಕಾಯ ಪ್ರವೇಶ ಅದೆಲ್ಲ ಅಲ್ಲಿ ಬೇರೆ. ಅದು ನಾವು ನಾಟಕದಲ್ಲಿ ಅಬ್ಬರಿಸ್ತೀವಿ, ಪರಕಾಯ ಪ್ರವೇಶ ಜೀವಿಸ್ತೀವಿ ಗಂಟೆ ಗಟ್ಟಲೆ, ಆ ತರ ಎಲ್ಲ ಇರುತ್ತೆ. ಇದು ಆಕ್ಷನ್ ಕಟ್ಟಕ್ಕೆ ನಮ್ದು ಮುಗ್ದೋಗ್ಬಿಡ್ಬಾರ್ದು, ಮೂಡಲ್ಲಿ ಮೂಡ್ನ ಕ್ಯಾರಿ ಮಾಡ್ಕೊಳ್ತಾ ಸ್ಕ್ರಿಪ್ಟ್ ನ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ತಾ, ಮತ್ತೆ ಅದು ಡೈರೆಕ್ಟರ್ ಇಂಟೆನ್ಷನ್ಗೂ ತೊಂದರೆ ಆಗ್ಬಾರ್ದು ನನ್ನ ಕ್ಯಾರೆಕ್ಟರಿಂದ, ಅದನ್ನು ಅರ್ಥ ಮಾಡ್ಕೊಳ್ತಾ ನಾನು ಪ್ಲೇ ಮಾಡ್ಲಿಕ್ಕೆ. ಅಂದ್ರೆ ನಿಮ್ಗೆ ಸ್ಕ್ರಿಪ್ಟ್ ನೋಡಿದ ತಕ್ಷಣನೇ ಈ ತರದ ಒಂದು ನಿರೀಕ್ಷೆ ಇತ್ತು, ಅಂದ್ರೆ ಈ ತರದ ಪ್ರಶಸ್ತಿಗಳು ಮತ್ತೊಂದು ಹೆಸರು ಈ ಚಿತ್ರಕ್ಕೆ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಮೊದಲೇ ಇತ್ತು ನಮ್ಗೆ ಅಕ್ಷತ ಅವ್ರೆ? ಸ್ಕ್ರಿಪ್ಟಿಗೆ ಇತ್ತು, ಸ್ಕ್ರಿಪ್ಟಿಗೆ ಆ ಶಕ್ತಿ ಇದೆ. ಆದ್ರೆ ಕ್ಯಾರೆಕ್ಟರ್ ಅಂತಂದ್ರೆ ನಂಗೇನಂತಂದ್ರೆ ನಾವು ಸ್ವಲ್ಪ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇರೋರು, ನಮ್ಗೆ ಸ್ವಲ್ಪ ಕ್ಯಾರೆಕ್ಟರ್ ಅಂತಂದ್ರೆ ಹೆಂಗಿರ್ಬೇಕು ಅನ್ಸುತ್ತೆ ಅಂದ್ರೆ ಒಂದ್ ಸ್ವಲ್ಪ ಯಾವ್ದೋ ಅಂತಂದ್ರೆ ಹುಚ್ಚಿ ತರೋನೋ, ಇಲ್ಲಾಂದ್ರೆ ಕಟಕ್ ಆಗಿ ವಿಲನ್ ತರೋನೋ, ಅದು ಸ್ವಲ್ಪ ಹಂಗ್ ಎಕ್ಸ್ಟ್ರಾ ಆರ್ಡಿನರಿ ಅಬ್ಬರ ಜಾಸ್ತಿ ಇರಬೇಕು ಅನ್ಸುತ್ತೆ. ಈ ಸೀದಾ ಸಾದಾ ಸೆಟಲ್ಡ್ ಆಗಿರೋ ಒಬ್ಳು ಹೌಸ್ ವೈಫ್. ಈಗ ತಾವು ಅಮ್ಮನಾಗಿರೋದ್ರಿಂದ ಆ ಪಾತ್ರದ ತೀವ್ರತೆ, ಅಂದ್ರೆ ಒಂದು ಅಮ್ಮ 8 ತಿಂಗಳ ಮಗುವನ್ನು ಹುಡುಕೋ ಆ ತೀವ್ರತೆ ಏನಿದೆ ಅದು ಈಗ ಏನಾದ್ರೂ ಹೆಚ್ಚು ಬಾಧಿಸುತ್ತಾ ಅಕ್ಷತ ಅವರೇ ನಿಮ್ಗೆ? ಖಂಡಿತ, ಅದು ಇವಾಗ ನಾನು ಒಂದೊಂದು ನಾನು ರಿಯಲೈಸ್ ಮಾಡ್ಕೊಳ್ತಾ ಹೋಗ್ತೀನಿ, ಅಯ್ಯೋ ನನ್ನ ಮಗುಗಿಲ್ಲ ಅಂದಿದ್ರೆ ನನ್ನ ಮಗುಗೆ ಈ ತರ ಮಾಡ್ಬಿಟ್ಟಿದ್ರೆ ಅಂತ. ಬಟ್ ನನ್ನ ಅವಾಗ ಮಾಡಿದ್ದಕ್ಕೂ ಇವಾಗ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ, ಇರ್ಲೇಬೇಕು. ಬಟ್ ಏನಂದ್ರೆ ಅದ್ ನಾನು ಅಕ್ಷತ ಆಗ್ಬಿಡ್ತೀನಿ, ಇದು ಇಷ್ಟೆಲ್ಲ ಎಮೋಷನ್ಸ್ ನ ಅಲ್ಲಿ ಕ್ಯಾರಿ ಮಾಡಿದ್ರೆ ನಾನು ಅಕ್ಷತ ಆಗ್ಬಿಡ್ತೀನಿ, ನಂದೇ ಮಗು ನಂದೇ ಜೀವನ ಆಗ್ಬಿಡುತ್ತೆ. ಅಲ್ಲ, ಅಲ್ಲಿ ಆ ಪಾತ್ರನೇ ಬೇರೆ ಇದೆ, ಆ ಪಾತ್ರದ ವೃತ್ತಿ ಏನು, ಆ ಪಾತ್ರ ಈ ಅದ ಒಂದೊಂದಿಷ್ಟು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಡೈರೆಕ್ಟರ್ ಏನು ಬಯಸ್ತಿದ್ದಾರೆ ಅದನ್ನ ನಾನು ಅರ್ಥ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅಭಿನಯಿಸಿದೆ ಬೇರೆ. ಓಕೆ ಅಕ್ಷತ, ಕಳೆದ ಬಾರಿ ಇದೇ ನ್ಯೂಯಾರ್ಕ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಮಲಯಾಳಂನ ಮುತುನ್ ಸಿನಿಮಾ 3 ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದುಕೊಂಡಿತ್ತು. ಗೀತು ಮೋಹನ್ ದಾಸ್ ಅವರ ನಿರ್ದೇಶನದ ಚಿತ್ರ ಬೈಲಿಂಗ್ವಲ್, ಅಂದ್ರೆ 2 ದ್ವಿಭಾಷಿ ಚಿತ್ರ ಆಗಿತ್ತು. ಅದರಲ್ಲೂ ಕೂಡ ಒಂದು 14 ವರ್ಷದ ಹುಡುಗ ಅಣ್ಣನನ್ನ ಹುಡ್ಕೊಂಡು ಮುಂಬೈಗೆ ಹೋಗೋ ಒಂದು ಕಥೆ ಉಳ್ಳಂತ ಸಿನಿಮಾ. ಈಗ ಕನ್ನಡದಲ್ಲಿ ಪ್ರಶಸ್ತಿ ಸಿಕ್ಕಿದೆ, ಇಲ್ಲೂ ಕೂಡ ಒಂದು ತಾಯಿ 8 ತಿಂಗಳ ಮಗುವನ್ನ ಹುಡ್ಕೊಂಡು ಹೋಗುವಂತ ಕಥಾನಕ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅಕ್ಷತ ಅವರೇ? ಒಂದು ಹುಡುಕಾಟ ಕಳೆದೋಗಿರೋದು, ಒಂದು ಹುಡುಕಾಟ. ಆ ಸಿನಿಮಾ, ಸಾರಿ, ನಂಗೆ ಆ ಸಿನಿಮಾದ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಆ ತರ ಅದಕ್ಕೆ ಪ್ರಶಸ್ತಿ ಬಂತು ಆ ತರದೊಂದು ವಿಷಯಕ್ಕೆ ಅಂತಂದ್ರೆ, ಇದು ಒಂದೇನಾದ್ರೂ ನಾವು ಕಳೆದೋಗಿರೋದು ನಮ್ಮಲ್ಲೇ ನಮ್ಮದ್ದೇ ಒಂದು ಯಾವುದೋ ಒಂದು ಕ್ವಾಲಿಟಿ ಆಗ್ಬೋದು ಅಥವಾ ಇನ್ನೇನೋ ಆಗೋದು, ಕಳೆದೋಗಿರೋದನ್ನ ನಾವು ಮತ್ತೆ ಹುಡುಕ್ಬೇಕು ಅಂದ್ರೆ ತುಂಬಾ ಕಷ್ಟಪಡ್ತೇವೆ. ನಮ್ಮವರು ಈ ತರ ಆದಾಗ ಹುಡುಕಾಟದಿರುತ್ತಲ್ಲ, ಅದು ಹುಡುಕ್ತಿದೀವಿ ಅಂತ ಹೇಳ್ಬಿಡೋದಿದೆ. ಅದೊಂದು ಸಿನಿಮಾ ರೂಪದಲ್ಲಿ ತರೋದು, ಆ ಪಾತ್ರದ ತೀವ್ರತೆ ಇದೆಯಲ್ಲ ಅಲ್ಲಿ, ನಾವು ಯಾರನ್ನ ಭೇಟಿ ಮಾಡ್ತೀವಿ ಕ್ಯಾರೆಕ್ಟರ್ ಅಲ್ಲಿ, ಏನಿಗ್ ಭೇಟಿ ಮಾಡ್ತೀವಿ, ಅವೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡಕ್ ಆಗಲ್ಲ ಅಲ್ಲಿ, ಯಾಕಂದ್ರೆ ನಾವು ಅನುಭವಿಸ್ಬೇಕು. ಅದು ಚಾಲೆಂಜಿಂಗ್, ಅದು ಅನುಭವಿಸ್ಬೇಕು. ನಾವು ಕಣ್ಣು ಮೂಗು ಬಾಯಿ ಎಲ್ಲ ಎಕ್ಸ್ಟ್ರಾ ಮಾಡಕ್ ಆಗದೇ ಇಲ್ಲ, ಅಲ್ಲಿ ಅಭಿನಯಿಸಕ್ ಸಾಧ್ಯನೇ ಇಲ್ಲ ಅಂತ ಒಂದು ಸ್ಟೋರಿ ಲೈನ್ ಇದ್ದಾಗ ಅಭಿನಯಿಸಕ್ ಸಾಧ್ಯನೇ ಇಲ್ಲ. ನಾ ಹೇಳದ್ನಲ್ಲ, ಈ ತರದ ನಂಗೆ ತುಂಬಾ ಹೊಸದು ಮತ್ತೆ ಮೊದಲನೇ ಪ್ರಯತ್ನ. ಇಟ್ ಫುಲ್ ನಾನೇನೆ ನನ್ನ ಇವತ್ತು ಯಾರೇ ಮೆಚ್ಚಿದ್ರು ಚೆನ್ನಾಗಿ ಮಾಡಿದೀಯ ಅಂತ ಹೇಳಿದ್ರು,
ಓಕೆ ಇವಳು ಒಳ್ಳೆ ನಟಿ ಅಂತ ಹೇಳಿದ್ರು ಅದು ಫುಲ್ ಕ್ರೆಡಿಟ್ ಡೈರೆಕ್ಟರ್ಗೆನ. ಖಂಡಿತ ಓಕೆ, ಆದ್ರೆ ಆ ಪಾತ್ರವನ್ನ ಜೀವಿಸೋದು ಒಬ್ಬ ನಟ ನಟಿಗೆ ಮಾತ್ರ ಸಾಧ್ಯ ಆಗತ್ತೆ, ಹಾಗಾಗಿ ಕ್ರೆಡಿಟ್ ನಿಮಗೂ ಕೂಡ ಸಲ್ಲತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಸ್ವಲ್ಪ ಆಳಕ್ಕಿಳಿದು ಮಾತಾಡೋದಾದ್ರೆ ಅಕ್ಷತಾ ಪಾಂಡವಪುರ ಅವರೇ, ಕನ್ನಡ ಸಿನಿಮಾರಂಗದಲ್ಲಿ ಒಂದು ಮಾತಿದೆ ಅಂದ್ರೆ ಪ್ರಶಸ್ತಿಗಳನ್ನ ಪಡೆದುಕೊಳ್ಳುವಂತಹ ಚಿತ್ರ ಅಂದ್ರೆ ಕಲಾತ್ಮಕ ಚಿತ್ರಗಳ ಪಟ್ಟಿಯಲ್ಲಿ ಇರುತ್ತೆ, ಮತ್ತು ಅದು ಹೆಚ್ಚು ಜನರಿಗೆ ತಲುಪೋದಿಲ್ಲ, ಮಾಸ್ ಆಗಿ ಆ ಚಿತ್ರ ಜನರನ್ನ ತಲುಪೋದಿಲ್ಲ, ಕ್ಲಾಸ್ ಆಗಿ ಉಳಿದುಕೊಂಡು ಪ್ರಶಸ್ತಿಗೆ ಮಾತ್ರ ಸೀಮಿತವಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರುತ್ತೆ. ಇದಕ್ಕೆ ತಮ್ಮ ಅಭಿಪ್ರಾಯ ಅಕ್ಷತಾ ಅವರೇ? ಕೇಳಿ ಬರ್ತಾ ಇತ್ತು, ಆದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಲಾಕ್ಡೌನ್ 8 ಇವೆಲ್ಲ ಇದೆಯಲ್ಲ, ಸ್ವಲ್ಪ ಜನರ ಅಭಿರುಚಿನೂ ಬದಲಾಗಿದೆ ಅಂತ ನಾನು ಅನ್ಕೊಳ್ತೀನಿ. ಯಾಕೆ ಚಿತ್ರಮಂದಿರಗಳಿಲ್ದೆ ತಮ್ಮ ನೆಚ್ಚಿನ ನಟ ನಟಿಯರ ಚಿತ್ರ ನೋಡಕ್ಕಾಗದೆ ಅವರು OTT ಇತರ ಪ್ಲಾಟ್ಫಾರ್ಮ್ ಅಲ್ಲಿ ಸದಾ ಅಭಿರುಚಿ ಇರುವಂತಹ ಚಿತ್ರಗಳನ್ನೇ ನೋಡಿರೋದ್ರಿಂದ ಮುಂದೆ ಅವರು ಸದಾಭಿರುಚಿ ಚಿತ್ರಗಳನ್ನೇ ಆರಿಸ್ಕೊಳ್ತಾರೆ ಜನರು ಅಂತ ಅನ್ಸುತ್ತೆ. ಬಟ್ ಹಿಂದಂದ್ ಹೇಳ್ಬೇಕು ಅಂದ್ರೆ ನಾನೊಬ್ಳು ಆಡಿಯನ್ಸ್ ಆಗೂ ಕೂಡ ನನಗೆ ಈ ತರ ಸದಾಭಿರುಚಿ ಫಿಲ್ಮ್ಗಳೇ ತುಂಬಾ ಇಷ್ಟ ಆಗ್ತಿದ್ದು, ಮತ್ತೆ ನಾನು ನೋಡ್ತಿದ್ದು ಕೂಡ. ಈಗ ನಾನೇ ಆಕ್ಟಿಂಗ್ ಮಾಡ್ಬೇಕು ಅಂತ ಬಂದಾಗ ಕೂಡ ಅಫ್ಕೋರ್ಸ್ ಅದೇ ತರದ ಆಯ್ಕೆನ ನಾನು ಮಾಡ್ಕೊಳ್ತೀನಿ. ನಮ್ಗೆ ಇಲ್ಲಿ ನಮ್ಮ ಆಡಿಯನ್ಸ್ ಯಾರು, ನನ್ನ ಆಡಿಯನ್ಸ್ ಕರ್ನಾಟಕದ ಜನ ಅಂತ ಅಂದ್ರೆ, ಮತ್ತೆ ಕರ್ನಾಟಕದ ಜನದಲ್ಲೂ ಕೂಡ ಅದರಲ್ಲೂ ತುಂಬಾ ಬೇರೆ ತರ ನನ್ನ ಆಡಿಯನ್ಸ್ ಯಾರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಾವು ಆಡಿಯನ್ಸ್ಗೆ ಅದನ್ನ ಮುಟ್ಟಿಸ್ಬೇಕು ಸಿನಿಮಾ, ನಾವು ತೋರಿಸಿ ತೋರಿಸಿ ತೋರಿಸಿನೇ ರೂಢಿ ಮಾಡ್ಬೇಕು ಈ ತರದ ಸಿನಿಮಾಗಳನ್ನ. ನಾವೇನೋ ತೋರಿಸ್ತೆ ಅಪರೂಪಕ್ಕೆ ಒಂದ್ ಸಿನಿಮಾ ಈ ತರ ತೋರಿಸ್ದಾಗ ಅವ್ರಿಗೂ ಹೊಸದು ಅಂತ ಹೀಗೆಲ್ಲ ಅನ್ಸಕ್ ಶುರು ಆಗುತ್ತೆ. ನನ್ಗೆ ಸ್ಪೆಷಲಿ ಕ್ಲಾಸ್ ಮಾಸ್ ಅವೆಲ್ಲ ನನ್ ಮೈಂಡ್ ಇಲ್ಲ. ಬಟ್ ಏನಂದ್ರೆ ನನ್ಗೇನಂದ್ರೆ ನನ್ ಸ್ವಲ್ಪ ಸೆಲ್ಫಿಶ್ ಈ ವಿಷಯ, ನನ್ಗೆ ಆಕ್ಟಿಂಗ್ ಮಾಡ್ಲಿಕ್ಕೆ ಸ್ಕೋಪ್ ಇರ್ಬೇಕಷ್ಟೇ. ಓಕೆ, ಅಲ್ಲ ತಾವು ಚಿತ್ರರಂಗದಲ್ಲಿ ಇರೋದ್ರಿಂದ ಪ್ರಶಸ್ತಿಗೂ ಭಾಜನರಾಗಿರೋದ್ರಿಂದ ಪ್ರಶ್ನೆ, ಕೆಲವು ಚಿತ್ರ ವಿಮರ್ಶಕರೇ ಈ ತರದ ವಿಮರ್ಶೆಯನ್ನ ಮಾಡ್ತಾರೆ, ಯಾವುದೇ ಪ್ರಶಸ್ತಿ ಬಂದಿರುವಂತಹ ಚಿತ್ರಗಳು ಒಂದಷ್ಟು ಪ್ರದರ್ಶನವನ್ನ ಕಾಣ್ತವೆ ಯಾವ್ದಾದ್ರು ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಅಥವಾ ಇನ್ಯಾವುದೋ ಸಂದರ್ಭಗಳಲ್ಲಿ ಪ್ರಶಸ್ತಿಗಳನ್ನ ಬಾಚಿಕೊಳ್ತವೆ. ಉದಾಹರಣೆಗಾಗಿ ಅಂದ್ರೆ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳೋದು ಕಷ್ಟ, ಸಂಚಾರಿ ವಿಜಯವ್ರ ತಗೊಂಡ್ರು ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ನಟ, ಇವತ್ತು ನಮ್ಮ ಜೊತೆಗಿಲ್ಲ. ಆದ್ರೆ ನಂತರದಲ್ಲಿ ಅವರಿಗೆ ಕನ್ನಡದಲ್ಲಿ ಸಿಕ್ಕಂತ ಅವಕಾಶಗಳು, ಪಾತ್ರಗಳು, ಸಿನಿಮಾಗಳನ್ನ ನೋಡಿದ್ರೆ ಈ ತರದ ನಿಜವಾಗಿಯೂ ರಂಗಭೂಮಿ ಹಿನ್ನೆಲೆ ಬಹಳ ಕಲಾತ್ಮಕವಾಗಿ ನಟಿಸುವಂತ ನಟ ನಟಿಯರು ಈ ತರದ ಒಂದು ದೊಡ್ಡ ಮಟ್ಟದ ಅವಕಾಶದಿಂದ ಹಿಂದೆ ಉಳಿದ್ಕೊಳ್ತಾರ, ಆ ತರದ ಸಾಧ್ಯತೆಗಳಿದೆಯಾ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅಕ್ಷತಾ ಅವರು? ಇಲ್ಲ, ಏನಾಗುತ್ತೆ ಗೊತ್ತಾ, ಇಲ್ಲಿ ಸಂಚಾರಿ ವಿಜಯ್ ಅವ್ರಿಗೂ ಕೂಡ ಆಯ್ಕೆ ಇರುತ್ತೆ ಅಂತ, ನಟರಿಗೂ ಕೂಡ ಆಯ್ಕೆ ಇರುತ್ತೆ. ಅವ್ರಿಗೆ ಬಂದಿರ್ಬೋದು ಒಳ್ಳೆ ಒಳ್ಳೆ ಹೀರೋಯಿಸಂ ಇದ್ದು ಅವ್ರ ಪ್ರತಿಭೆ ತೋರಿಸುವಂತ ಪಾತ್ರ ಬಂದಿರಬಹುದು, ಆದ್ರೆ ಇವರ ಆಯ್ಕೆ ಇದ್ದಾಗ ಅದು ಅವ್ರಿಗೆ ಅದಲ್ಲ, ಅವ್ರಿಗೆ ಅಭಿನಯ ಇಂಪಾರ್ಟೆಂಟ್ ಆಗುತ್ತೆ. ಹಂಗ ನೋಡೋದಿದ್ರೆ ಸಂಚಾರಿ ವಿಜಯ್ ತುಂಬಾ, ನಾನು ಅವನಲ್ಲ ಅವಳು ಅರಿವು ಅದಾದ ನಂತರ ಇವಾಗ ತಲೆದಂಡ ಎಲ್ಲ ನೋಡಿದ್ರೆ ಮಾಡಿದ್ದಾರೆ ತುಂಬಾ, 10-15 ಸಿನಿಮಾಗಳನ್ನ ಅವ್ರ ಚಾಲೆಂಜಿಂಗ್ ಪಾತ್ರಗಳನ್ನ ಮಾಡಿದ್ದಾರೆ. ಅವ್ರೇನಾದ್ರೂ ಈ ತರ ನಾವು ಇಲ್ಲ ಅವ್ರಿಗೆ ಅವಕಾಶನೇ ಸಿಗ್ತಿಲ್ಲ ಅಂತ ನಾವ್ ಯಾಕೆ ಅನ್ಕೊಬೇಕು, ಯಾಕಂದ್ರೆ ಇವ್ರ ಸಿನಿಮಾಗಳನ್ನ ನಾವು ನೋಡ್ತೀವಿ. ಈ ಜನರಿಗೆ ಆಗಿ ನಾವು ಅಂದ್ರೆ ಅವಕಾಶನೇ ಸಿಗ್ತಿಲ್ಲ, ನಾವು ಹೀರೋ ಆದ್ರೇನೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲಿ ಆಕ್ಟ್ ಮಾಡಿದ್ರೇನೆ ನಮ್ಗೆ ಅವಕಾಶ ಸಿಕ್ತು ಅನ್ನೋದು ಸುಳ್ಳು. ಅಕಸ್ಮಾತ್ ಏನಾದ್ರು ಆ ತರದ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಕ್ಕಿದ್ರೆ ನಮ್ಮನ್ನ ಜನ ಈ ತರದ್ರಲ್ಲಿ ನೋಡಕ್ ಇಷ್ಟ ಪಡದೆ ಇರ್ಬೋದು. ನಮ್ಮ ಇಂಟೆನ್ಸಿಟಿ ಅಂದ್ರೆ ಆಕ್ಟಿಂಗ್ ಇಂಟೆನ್ಸ್ ಆಗಿ ಆಕ್ಟ್ ಮಾಡೋ ರೀತಿ, ಅದಕ್ಕಾಗಿ ತಯಾರಿಗಳ ಮಾಡ್ಕೊಳ್ಳೋದು ಅವೆಲ್ಲ ಈ ತರ ಸಿನಿಮಾಗಳಿಗೂ ಬೇಡದೆ ಇರ್ಬೋದು. ಓಕೆ, ಈಗ ತಾವು ಮಾತನಾಡ್ತಾ OTT ಅಂದ್ರೆ ಜನರ ಮನಸ್ಥಿತಿ ಬದಲಾಗಿದೆ, ಈ ತರ ಸಿನಿಮಾಗಳನ್ನ ನೋಡುವಂತಹ ಹವ್ಯಾಸ ಜನರಲ್ಲಿ ಇತ್ತೀಚೆಗೆ ಬಂದಿದೆ ಅನ್ನೋ ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ, ಈಗ ನಾವು ಸ್ವಲ್ಪ ಅಕ್ಕಪಕ್ಕದ ಸಿನಿಮಾ ಕ್ಷೇತ್ರಗಳನ್ನ ನೋಡಿದ್ರೆ ಅದು ಮಲಯಾಳಂ ಇರ್ಬೋದು, ತಮಿಳ್ ಇರ್ಬೋದು ಅಥವಾ ಹಿಂದಿ ಇರ್ಬೋದು, OTT ಪ್ಲಾಟ್ಫಾರ್ಮ್ ಅಲ್ಲಿ ಜನ ನೀವೇನ್ ಹೇಳ್ತಾ ಇದ್ದೀರಿ, ಟಾರ್ಗೆಟ್ ಆಡಿಯನ್ಸ್ ಏನು, ಆ ಆಡಿಯನ್ಸ್ಗೆ ಯಾವ ರೀತಿಯ ಕಥೆ ಬೇಕು, ಮತ್ತು ಅದರಲ್ಲಿ ಅಭಿರುಚಿಯನ್ನು ಹೊಂದಿರುವಂತಹ ಚಿತ್ರಗಳನ್ನ OTT ಪ್ಲಾಟ್ಫಾರ್ಮ್ ತರ್ತಾ ಇದ್ದಾರೆ. ಬಹುಶಃ ಕನ್ನಡದಲ್ಲಿ ಅದಾಗ್ತಾ ಇಲ್ಲ ಅಕ್ಷತ ಅವರೇ, ಇದನ್ನ ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಕನ್ನಡದಲ್ಲಿ ಆಗುತ್ತೆ, ಆಗ್ತಾ ಇಲ್ಲ ಅಲ್ಲ, ಆಗಿದೆ ಅಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಿಲ್ಲ, ಬಟ್ ಆಗುತ್ತೆ ಖಂಡಿತ, ಕನ್ನಡದಲ್ಲೂ ಕೂಡ ಆಗುತ್ತೆ. ಇನ್ನೂ ಡೀಟೇಲ್ಡ್ ಆಗಿ ಹೇಳ್ಬೇಕು ಅಂತಂದ್ರೆ ತುಂಬಾ ಜನ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಒಳ್ಳೆ ಈ ಪಾತ್ರಕ್ಕೆ ಅಂದ್ರೆ ಪಾತ್ರಗಳು ಬೇಡ,
ಪಾತ್ರವನ್ನ ಅಭಿನಯಿಸುವ ನಟರು ಬೇಡ, ಇವರಿಗೆ ರೆಕಗ್ನೈಸ್ ನಟರು ಅಷ್ಟೇ ಬೇಕು. ಅಷ್ಟೆಲ್ಲ ಆಕ್ಟಿಂಗ್ ಅವಶ್ಯಕತೆ ಅವ್ರಿಗೆ ಸ್ಕ್ರಿಪ್ಟ್ಗೂ ಇರಲ್ಲ ಮತ್ತೆ ಆ ಸಿನಿಮಾಗೂ ಇರಲ್ಲ. ಸೊ ಇದು ನಮ್ಗೆ ನಮ್ಗೆ ಈ ಜನ ನಮ್ಗೆ ಅನ್ನ ಕೊಡೋ ಜನ ಇವರು. ನಾವ್ ಇವ್ರಿಗಾಗಿ ಸಿನಿಮಾ ಮಾಡ್ತೀವಿ, ಇವತ್ತು ನಾವು ಥಿಯೇಟರ್ ರಿಲೀಸ್ ಮಾಡಿದ್ರೆ ಒಂದು ವಾರದಲ್ಲೇ ನಮ್ಗೆ ಫುಲ್ ಹೌಸ್ ಆದ್ರೂ ಸಾಕು, ಎರಡು ದಿನ ಆದ್ರೂ ಸಾಕು. ಈ ತರ ಮಾರ್ಕೆಟ್ ಅನ್ನೋದು ಏನಿದೆ ಇದ್ರ ಮೇಲೆ ಗಮನ ಹರಿಸೋರ್ಗೆ, ಈ ತರದ ಒ ಟಿ ಟಿ ಪ್ಲಾಟ್ಫಾರ್ಮ್ ಆಡಿಯನ್ಸ್ ಆಗ್ಬೋದು, ಇದೆಲ್ಲ ಅಷ್ಟು ಗಮನಕ್ ಬರಲ್ಲ. ಇವನ್ ಈಗ ನಾನೊಬ್ಳು ನಟಿಯಾಗೂ ಕೂಡ ಆಡಿಯನ್ಸ್ ಆಗಿಯೂ ಕೂಡ ನಾನು ಹೇಳ್ತೀನಿ, ಈಗ ನಾನೊಬ್ಳು ಆಡಿಯನ್ಸ್ ಆಗಿ ನನ್ಗೆ ಈ ಸ್ವಲ್ಪ ಹೀರೋಯಿಸಮ್ ಇರೋದು ಮತ್ತೆ ಫೈಟು ಆ ತರದೆಲ್ಲ ಸಿನಿಮಾಗಳು ಸ್ವಲ್ಪ ನಂಗೆ ಮೊದ್ಲಿಂದನು ಕಷ್ಟ ನೋಡ್ಲಿಕ್ಕೆ. ನೋಡ್ತೀನಿ ಅಂದ್ರೆ ತುಂಬಾ ಇಷ್ಟಪಟ್ಟು ಫಸ್ಟ್ ಡೇ ಫಸ್ಟ್ ಶೋ ಹಂಗೆಲ್ಲ ಹೋಗಿ ನೋಡೋದು ಕಷ್ಟ ಆಗುತ್ತೆ ನಂಗೆ. ಏನಂದ್ರೆ ತುಂಬಾ ಅಂದ್ರೆ ಗಿರೀಶ್ ಕಾಸರವಳ್ಳಿ ಸಿನಿಮಾ ನೋಡ್ತಿದ್ವಿ, ಗುಲಾಬಿ ಟಾಕೀಸ್ ಅಲ್ಲಿ ಉಮಾಶ್ರೀ ಮೇಡಮ್ದು, ಹಿಂಗ ಸುಮ್ನೆ ಒಂದ್ಸಲ ಹಿಂಗ್ ನೋಡ್ಬಿಟ್ಟು ಹಿಂಗ್ ವಾಪಸ್ ಬಂದ್ಮೇಲೂ ನೀವು ಆ ಸಿನಿಮಾ ಇನ್ನೊಂದ್ಸಲ ನೋಡ್ಬೇಕು ಅನ್ಸುತ್ತೆ, ನಂಗೇನೋ ಅರ್ಥ ಆಗಿರಲ್ಲ ಮತ್ತೆ ಅರ್ಥ ಆಗ್ಬೇಕು ಅನ್ಸುತ್ತೆ. ಅದೇನೋ ಘಟಿಸಿರುತ್ತೆ ಅವಾಗ ಆ ಟೈಮಲ್ಲಿ ಘಟಿಸಿರುತ್ತೆ, ಬಟ್ ಅದೇನು ಅಂತ ನಾವು ರಿಯಲೈಸ್ ಮಾಡ್ಕೊಬೇಕು. ನಮ್ ಲೈಫಲ್ಲಿ ಆ ತರದ ಘಟನೆ ಆಗ್ಬೇಕಾದ್ರೆ ಹೌದಲ್ಲ ಈ ತರ ಲಾಗಿತ್ತು ಸಿನಿಮಾದಲ್ಲಿ, ಇದನ್ನ ನಾವು ತುಂಬಾ ನಮ್ ಲೈಫ್ಗೆ ನಾವು ರಿಲೇಟ್ ಮಾಡ್ಕೊಬೇಕು. ಇನ್ನು ನಾವು ಈ ಬೈಕ್ ತಗೊಂಡು ಹುಡುಗಿಯರಿಂದ ರೌಂಡ್ ಹಾಕೊಂಡು ಬರೋ ಸ್ಟೇಜ್ ಅಲ್ಲೇ ಇದೀವಿ. ಯಾಕ್ ಹಾಗೆ ಈಗ ಅದನ್ನೇ ಈಗ ಎಪ್ಪತ್ತೊಂಬತ್ತರ ದಶಕದಲ್ಲಿ ಪುಟ್ಟಣ್ಣ ಕಲ್ಗಾದ್ ಅವರ ಸಿನಿಮಾ ಆ ಸಂದರ್ಭದಲ್ಲಿ ಇಡೀ ಇಂಡಿಯಾದ ಸಿನಿಮಾ ಇಂಡಸ್ಟ್ರಿ ಕನ್ನಡದತ್ತ ತಿರುಗಿ ನೋಡ್ತಾ ಇತ್ತು. ಇಲ್ಲಿ ಕಥೆ, ಇಲ್ಲಿಯ ನಟನೆ, ಎಲ್ಲದಕ್ಕೂ ಈ ಕಡೆ ತಿರುಗಿ ನೋಡ್ತಾ ಇತ್ತು. ಇವತ್ತು ಕನ್ನಡ ಈಗ ಪ್ಯಾನ್ ಇಂಡಿಯಾ ಒಂದು ಕಾನ್ಸೆಪ್ಟ್ ಒಂದು ಬಿಟ್ರೆ, ಅದನ್ನ ಅಂದ್ರೆ ಅದ್ಧೂರಿಯಾಗಿ ಸಿನಿಮಾ ತೆಗೆಯೋದೊಂದು ಬಿಟ್ರೆ, ಕಥೆ ಅಂದ್ರೆ ಗಟ್ಟಿತನ, ಸೃಜನಾತ್ಮಕ ಪ್ರಯೋಗಾತ್ಮಕ ಸಿನಿಮಾಗಳು ಅಂತ ಕನ್ನಡವನ್ನ ನೋಡೋ ಪ್ರಮಾಣ ಕಡಿಮೆ ಇದೆ ಅಂತ ಅನ್ಸಲ್ವಾ ತಮಿಳು ಮತ್ತು ಮಲಯಾಳಂ ಅನ್ನ ಕಂಪೇರ್ ಮಾಡ್ಕೊಂಡ್ರೆ ಅಕ್ಷತಾ ಅವ್ರೆ? ಖಂಡಿತ ಕಮ್ಮಿ ಇದೆ. ನಾವು ಓಪನ್ ಮಾಡಿದ್ರೆ ಓ ಟಿ ಟಿ ಪ್ಲಾಟ್ಫಾರ್ಮ್ ನಮ್ಗೂ ಕನ್ನಡ ಸಿನಿಮಾಗಳ ಆಪ್ಷನ್ಸ್ ಕಮ್ಮಿ ಸಿಗುತ್ತೆ. ಇದಕ್ಕೆಲ್ಲ ಒಂದೇ ಒಂದು ಏನಾಗ್ಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಆಗ್ಬೋದು, ಮಾಧ್ಯಮಗಳಾಗ್ಬೋದು, ಇದೆಲ್ಲ ಹೆಚ್ಚು ಪ್ರಚಾರ ಕೊಡ್ಬೇಕು ಇಂಥ ಸಿನಿಮಾಗಳಿಗೆ, ಜನರಿಗೆ ತಲುಪಿಸ್ಬೇಕಾಗಿರೋ ಮಧ್ಯದಲ್ಲಿರೋ ಕೊಂಡಿನ ಇವರು, ಒಂದು ಚಿತ್ರ ಮತ್ತೆ ಜನರು ಇವರಿಬ್ರು ಮಧ್ಯೆ. ಯಾವಾಗ್ಲೂ ನಾವು ಓಪನ್ ಮಾಡ್ತಾ ನಾವು ಫೇಸ್ಬುಕ್ ಆಗ್ಲಿ ವಾಟ್ಸಪ್ ಆಗ್ಲಿ ಒಂದಷ್ಟು ಇವರ ಇಷ್ಟನೇ ಚಿತ್ರ ಇದು ಈ ಹಾಡ್ ಬರ್ತಿದೆ ಈ ತರದೇ ಸುದ್ದಿಗಳನ್ನ ಕೇಳ್ತಾ ಇರ್ತೀವಿ. ಈ ತರ ಸಿನಿಮಾಗಳ ಬಗ್ಗೆನೋ ಇದು ಈ ಅವಾರ್ಡ್ ಬಂದಿರೋದು ಎಷ್ಟು ಚೆನ್ನಾಗ್ ಗೊತ್ತು, ಮತ್ತೆ ಈ ಅವಾರ್ಡ್ ಬಗ್ಗೆ ಎಷ್ಟು ಚೆನ್ನಾಗ್ ಗೊತ್ತು, ಈ ಫೆಸ್ಟಿವಲ್ ಬಗ್ಗೆ ಎಷ್ಟು ಚೆನ್ನಾಗ್ ಗೊತ್ತು, ಇವೆಲ್ಲ ಮುಟ್ಟಿಸ್ಬೇಕಾಗಿರೋದು ಮಾಧ್ಯಮ ಮತ್ತೆ ಸೋಷಿಯಲ್ ಮೀಡಿಯಾ. ಈ ಪುಟ್ಟಣ್ಣ ಕಣಗಾಲ ಸರ್ ಅವರಂತ ಕಾಲದಲ್ಲಿ ಮಧ್ಯದಲ್ಲಿ ಇಷ್ಟು ದೊಡ್ಡ ಮಾಧ್ಯಮ ಇರ್ಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಸರ್ಗೂ ಕೂಡ ಇಷ್ಟು ದೊಡ್ಡ ಮಧ್ಯದಲ್ಲಿ ಅವರು ಒಂದು ಶೂಟಿಂಗ್ ಆಯ್ತು, ಒಂದು ಅವ್ರ ತಯಾರಿ ಆಯ್ತು. ಇದು ಬಿಟ್ರೆ ಮಧ್ಯದಲ್ಲಿ ಅವರು ಇಂಟರ್ವ್ಯೂ ಕೊಟ್ಟಿದ್ದಾಗ್ಬೋದು, ಮಾಧ್ಯಮ ಪಬ್ಲಿಸಿಟಿಗೆ ಹೋಗಿದ್ದಾಗ್ಬೋದು, ಅದಕ್ಕಾಗೇನೆ ಕೆಲಸ ಮಾಡಿದ್ದು, ಅವೆಲ್ಲ ಕಮ್ಮಿ. ನಮ್ಮಲ್ಲಿ ಏನು ಅಂತಂದ್ರೆ ಸಿನಿಮಾ ಒಂದ್ 15 ದಿನ ಮಾಡಿದ್ರೆ ಪಬ್ಲಿಸಿಟಿ 50 ದಿನ ಮಾಡ್ತೀವಿ. ನಮ್ಗೆ ಅದು ದಿನ 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 ನೋಡಿ 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 ಓ ಇದ್ರಲ್ಲಿ ಏನೋ ಇದೆ, ಇದ್ರಲ್ಲಿ ಏನೋ ಇದೆ, ಇದ್ರಲ್ಲಿ ಏನೋ ಇದೆ ಅಂತ ಅನ್ನಿಸ್ಬಿಟ್ಟು ಹೋಗ್ತಿರ್ತೀವಿ ನೋಡ್ಲಿಕ್ಕೆ. ಸೊ ಅದು ಮಾಧ್ಯಮದವ್ರು ಪ್ರಯತ್ನ ಪಟ್ರೆ, ಪಿಂಕಿಯಲ್ಲಿ ಚಿತ್ರ ತರ, ತಲೆದಂಡ ಸಿನಿಮಾಗಳು, ನಾನು ಅವನಲ್ಲ ಅವಳಲ್ಲ, ಅವನಲ್ಲ ಅವಳು ಸಿನಿಮಾದಂತಹ ಸಿನಿಮಾಗಳನ್ನ ಹೆಚ್ಚು ಜನರಿಗೆ ಎಲ್ಲಾದ್ರ ಮುಖಾಂತರನು ತಲುಪಿಸ್ತಾ ಹೋಗ್ಬೇಕು, ಅದ್ರ ಬಗ್ಗೆನು ಪ್ರಚಾರ ಆಗ್ಬೇಕು. ನನ್ಗೀಗ ನಾನು ಅದನ್ನೇ ಹೇಳಿದ್ದು, ಈಗ ರೋಹಿಣಿ ಸಿಂಧೂರಿ ಪಾತ್ರ ಮಾಡ್ತೀನಿ ಅನ್ನೋ ಒಂದು ವಿಷಯ ಎಷ್ಟು ನ್ಯೂಸ್ ಮಾಡಿದ್ರು ಗೊತ್ತಾ, ತುಂಬಾ ನ್ಯೂಸ್ ಆಯ್ತು. ನಾನ್ ಮಾಡಿರೋ ಸಿನಿಮಾ ಇದು ಪಿಂಕಿಯಲ್ಲಿ, ನನ್ಗೆ ಅವಾರ್ಡ್ ಬಂದದ್ದು ಮೊನ್ನೆ, ಆದ್ರೆ ಪಿಂಕಿಯಲ್ಲಿ ಸಿನಿಮಾ ಬೂಸಾನ್ ಫಿಲ್ಮ್ ಫೆಸ್ಟಿವಲ್ ಹೋಗಿದೆ, ಪೊನೋರಮಾದ ಸೆಲೆಕ್ಟ್ ಆಗಿದೆ, ಪೂರ್ಣದಲ್ಲಿದೆ, ಬಾಂಬೆನಲ್ಲಿ ಆಗಿದೆ, ಇಷ್ಟ ಕಡೆ ಎಲ್ಲ ಹೋಗಿ ಬಂದಿರೋ ಟೈಮಲ್ಲಿ ಈ ಪಿಂಕಿಯಲ್ಲಿ ಬಗ್ಗೆ ಯಾರು ಮಾತಾಡಲ್ಲ. ಪಿಂಕಿಯಲ್ಲಿ ಒಂದು ಫಿಲ್ಮಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಪ್ರೊಟಾಗನಿಸ್ಟ್ ಆಗಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಈ ತರ ಸುದ್ದಿಗಳನ್ನ ಯಾರು ಮುಟ್ಟಿಸ್ಬೇಕಾಗಿರೋ ಜನಗಳಿಗೆ ಏನೋದು ರೋಹಿಣಿ ಸಿಂಧೂರಿ ಅನ್ನೋರ್ಗ ಗೊತ್ತು ಅಕ್ಷತ ಮಾಡ್ತಿದ್ದಾರೆ ಅನ್ನೋ ವಿಷಯ ಮುಟ್ಟಿಸಿದೆ. ಅದ್ ಕ್ಯೂರಿಯಾಸಿಟಿ ಯಾರಿಗೆ ಹೆಚ್ಚಿತ್ತು?
ಮಧ್ಯ ಮಧ್ಯದಲ್ಲಿ ಒಂದು ಪ್ರಶ್ನೆ ಅಕ್ಷಿತ್ ಅವ್ರೆ, ಅಂದ್ರೆ ಕೆಲವರು ಒಂದು ವಾದವನ್ನು ಮುಂದಿಡ್ತಾರೆ, ಚಿತ್ರಕಥೆ ಚೆನ್ನಾಗಿತ್ತು ಗಟ್ಟಿಯಾಗಿತ್ತು ಅಂತ ಅಂದ್ರೆ ಸಹಜವಾಗಿ ಅದು ಓಡುತ್ತೆ ಜನರಿಂದ ಬಾಯಿಂದ ಬಾಯಿಗೆ. ಈಗ ಮುಂಗಾರು ಮಳೆ ಸಿನಿಮಾ ಬಂದ ಸಂದರ್ಭದಲ್ಲಿ ಗಣೇಶ್ಗೂ ಹೊಸ ಸಿನಿಮಾ ಆಗಿತ್ತು, ಪೂಜಾ ಗಾಂಧಿ ಅವರು ಯಾರು ಅಂತಾನೆ ಗೊತ್ತಿಲ್ಲ, ಆದ್ರೆ ಬಾಯಿಂದ ಬಾಯಿಗೆ ಹೋಗಿ ಸಿನಿಮಾ ಹಿಟ್ ಆಯ್ತು. ಅದೇ ತರದ ಪ್ರಯೋಗಾತ್ಮಕ ಸಿನಿಮಾ ಅಂತ ರಾಮಾರಾಮರೇ ಸಿನಿಮಾ ಬಂತು, ಆ ಸಿನಿಮಾವು ಕೂಡ ಅದ್ ರಿಲೀಸ್ ಆಗಿದೆ ಯಾರಿಗೂ ಗೊತ್ತಿರ್ಲಿಲ್ಲ, ಆದ್ರೆ ತದನಂತರದಲ್ಲಿ ಅದು ಮಾಡಿದ ಹೆಸರು ಇತ್ತಲ್ಲ, ಚಿತ್ರಕಥೆ ಗಟ್ಟಿಯಾಗಿತ್ತು ಹಾಗಾಗಿ ಹೆಸರು ಪಡೆದುಕೊಳ್ತು ಅಂತ ಕೆಲವರು ವಾದ ಮುಂದಿಡ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಪ್ರಚಾರ ಬಿಟ್ಟು ಅದೇ ನಾನು ಹೇಳಿದ್ದು, ಇದನ್ನ ಮಾಡ್ಬೇಕಾಗಿರೋದು ಸೋಷಿಯಲ್ ಮೀಡಿಯಾ. ಇವಾಗ ಮುಂಗಾರು ಮಳೆ ಸ್ವಲ್ಪ ಹಿಂದೆ ಇತ್ತು, ಸೋಷಿಯಲ್ ಮೀಡಿಯಾ ಬರೋಕ್ಕೂ ಸ್ವಲ್ಪ ಹಿಂದೆ ಇತ್ತು. ಇನ್ನು ದಿಯಾ ಆಗ್ಬೋದು, ಲವ್ ಮಾಕ್ಟೈಲ್ ಆಗ್ಬೋದು, ಆಮೇಲೆ ರಂಗಿ ತರಂಗ ಆಗ್ಬೋದು, ಇವೆಲ್ಲ ಸೋಷಿಯಲ್ ಮೀಡಿಯಾ. ನಾನ್ ಪರ್ಸನಲ್ ಆಗಿ ಇಷ್ಟು ಫಿಲಿಂ ನೋಡ್ಲಿಕ್ಕೂ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಚಿತ್ರದ ಬಗ್ಗೆ ಇರುವಂತ ಒಂದಷ್ಟು ಮಾತುಕತೆ. ಈಗ ನನ್ನನ್ನೇ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಪ್ರೊವೋಕ್ ಮಾಡುತ್ತೆ ಸಿನಿಮಾ ನೋಡ್ಲಿಕ್ಕೆ ಅಂದ್ರೆ, ಇನ್ನು ಬೇರೆಯವ್ರಿಗೂ ಕೂಡ ಸಿನಿಮಾ ನೋಡೋಣ ಅಂತ ಅನ್ಸುತ್ತೆ. ಅಂದ್ರೆ ಒಂದು ಅಭಿಪ್ರಾಯ ರೂಪಿಸುವಂತ ಕೆಲಸವನ್ನ ಸಾಮಾಜಿಕ ಜಾಲತಾಣಗಳು ಮಾಡುತ್ತೆ ಸಿನಿಮಾ ಮಟ್ಟಿಗೆ ಅಂತ ತಮ್ಮ ಅಭಿಪ್ರಾಯನ ಅಕ್ಷತ ಅವ್ರೆ? ಹೌದು. ಓಕೆ, ಮುಂದಿನ ದಿನಗಳಲ್ಲೂ ಕೂಡ ಸಿನಿಮಾದ ಒಂದು ಇದೇ ಬದಲಾಗುತ್ತೆ ಅಂತ ನನ್ಗೆ ಅನ್ನಿಸ್ತಿದೆ. ಓಕೆ, ಈಗ ಜಾಳು ಜಾಳು ಚಿತ್ರಕಥೆಯನ್ನ ನಾವು ತಗೊಂಡ್ರೆ ಕನ್ನಡದಲ್ಲಿ ಕೆಲವು ನಿರ್ದೇಶಕರು ನೇರವಾಗಿ ಹೇಳ್ತಾರೆ ನಾವು ಇಂತಹ ಹೀರೋಗಾಗಿನೇ ಚಿತ್ರಕಥೆಯನ್ನ ಮಾಡಿದೀವಿ. ಒಂದು ಚಿತ್ರಕಥೆ ಅಂದ್ರೆ ಒಂದು ಪಾತ್ರ ಮಾಡ್ಬೇಕು ಅಂತಂದ್ರೆ ಆ ಕಥೆಗೆ ಪೂರಕವಾಗಿ ಪಾತ್ರ ಇರಬೇಕು, ಆದ್ರೆ ಪಾತ್ರಕ್ಕೆ ಬೇಕಾದಂತ ಕಥೆಯನ್ನೇ ನಿರ್ಮಾಣ ಮಾಡ್ತಾರೆ ಕನ್ನಡದಲ್ಲಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇದನ್ನ ಕೆಲವು ನಿರ್ದೇಶಕರು ಹೇಳಿದ್ದಾರೆ ಹೆಸರು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಇಲ್ಲ, ಹೌದು, ಸಾಮಾನ್ಯವಾಗಿ ಎಲ್ಲ ಆಲ್ಮೋಸ್ಟ್ ಅಲ್ ಮ್ಯಾಕ್ಸಿಮಮ್ ಫಿಲ್ಮ್ ಎಲ್ಲ ಹಂಗೆ ಇರೋದು. ನಾವು ಇದರಲ್ಲಿ ಕತೆ ಸಿನಿಮಾ ನೋಡೋದಕ್ಕಿಂತ ಹೆಚ್ಚಾಗಿ ನಟರನ್ನ ನಟಿಯರ್ನ ನೋಡ್ತೀವಿ. ಇದು ಯಾರ ಸಿನಿಮಾ ಅಂತ, ಇದು ಫ್ಯಾನ್ ಫಾಲೋಸ್ ಅಂತ ಏನ್ ಮೀನ್ ಬರುತ್ತೆ, ಅವರಿಗಾಗಿ ಮಾಡುವಂತ ಸಿನಿಮಾ. ನಾವು ನಟ್ರ ಯಾರು ಏನಾದ್ರೂ ಆಗಿರ್ಲಿ ಸಿನಿಮಾ ನನಗ್ ಗೊತ್ತಿಲ್ಲ, ನಂಗ್ ಅವ್ರಿದಾರ ನೋಡ್ತೀನಿ ಅನ್ನೋ ಒಂದ್ ಹಂತಕ್ಕೆ ಬಂದಿರ್ತಾರೆ. ಈ ಒಂದು ಇಷ್ಟು ಕೋಟಿ ಜನರು, ಇಷ್ಟು ಲಕ್ಷ ಜನರು ಅಭಿಮಾನಿಗಳಿರ್ಬೇಕಾದ್ರೆ ನಾವು ನಮ್ಗೆ ಪಾತ್ರ ಎಲ್ಲ ಸೆಗೆಂಡ್ರಿ, ನಾವು ಇವರಿಗಾಗೇನೆ ಈ ನಟನಿಗಾಗೇನೆ ಕತೆ ಮಾಡ್ತೀವಿ. ಇದು ಮಾರ್ಕೆಟ್, ಅಗೇನ್ ಮಾರ್ಕೆಟ್. ನಾನು ಅದನ್ನೇ ಕೇಳ್ತಾ ಇದ್ದೀನಿ ಅಕ್ಷಿತ್ ಅವ್ರಿ, ಆ ಮಾರ್ಕೆಟ್ ಅನ್ನ ದಾಟಿ ಈಗ ತಮಿಳ್ ಅನ್ನ ತಗೊಂಡ್ರೆ ನಾವು ರಜನಿಕಾಂತ್ ಅವರು ಈ ತರದ ಒಂದು ಸ್ಟೈಲ್ ಇತ್ತು, ಅವರ ಮಾಸ್ ಮತ್ತೆ ಈ ತರದ ಸ್ಟೈಲಿಶ್ ಆಗಿ ಆಡಿಯನ್ಸ್ ಇದ್ರು. ಅದನ್ನ ದಾಟಿ ಈಗ ಕರ್ಣನ್ ತರದ ಸಿನಿಮಾಗಳಿರ್ಬೋದು, ಅಸುರನ್ ತರದ ಸಿನಿಮಾಗಳು, ಬೇಕಾದಷ್ಟು ಸಿನಿಮಾಗಳು ಈ ತರದ್ದು ಬಂದಿದೆ. ಇನ್ ಮಲಯಾಳಂ ಅಂತೂ ಬಿಡಿ, ನಾವು ಹೇಳೋದಕ್ಕೆ ಅಂದ್ರೆ ಲೆಕ್ಕ ಹಾಕೋದಕ್ಕೂ ಸಿನಿಮಾಗಳು ಲಾಕ್ ಡೌನ್ ಏನೇ ಇಟ್ಕೊಂಡ್ರು ಸಿ ಯು ಸಿಗುವಂತಹ ಸಿನಿಮಾವನ್ನ ಒಂದ್ ನಾಲ್ಕು ಕೋಣೆ ಒಳಗೆ ತೆಗೆದ್ಬಿಟ್ಟಿದ್ದಾರೆ. ಅಷ್ಟು ಕ್ರಿಯಾತ್ಮಕವಾಗಿ ಸಿನಿಮಾಗಳನ್ನ ತೆಗೆಸಿದ್ದಾರೆ. ಅಂದ್ರೆ ಈ ಹೀರೋಯಿಸಂ ಮೂಡಿಂದ ಆಚೆ ಬಂದಿದ್ದಾರೆ, ಸಿನಿಮಾ ರಂಗವೂ ಬಂದಿದೆ, ಆಡಿಯನ್ಸ್ ಬಂದಿದ್ದಾರೆ. ಕನ್ನಡದಲ್ಲಿ ಯಾವಾಗ ಆ ತರದ್ದು? ಇಲ್ಲ, ಆಕ್ಚುಲಿ ಶುರು ಆಗಿದೆ ನಿಧಾನ ಕನ್ನಡದಲ್ಲಿ, ಅದು ಬೆಳಕಿಗೆ ಬರ್ತಿಲ್ಲ, ಬರುತ್ತೆ, ಬಟ್ ಆಕ್ಚುಲಿ ಶುರು ಆಗಿದೆ. ತುಂಬಾ ಪ್ರಯೋಗಾತ್ಮಕ ಸಿನಿಮಾಗಳನ್ನ ತೆಗಿತಿದ್ದಾರೆ. ಬಟ್ ನನ್ನ ಒಂದು ಏನಪ್ಪ ಬೇಜಾರೇನು ಅಂತಂದ್ರೆ, ಇಂಥ ಸಿನಿಮಾಗಳು ಮಾಡ್ತಿರೋ ಡೈರೆಕ್ಟರ್ ಆಲೋಚನೆ ಸರಿ ಇದೆ, ಇದಕ್ಕೆ ತಕ್ಕ ಹಾಗೆ ಕಾಸ್ಟಿಂಗ್ ಆಗ್ಬೇಕು, ಅದು ಇಂಪಾರ್ಟೆಂಟ್. ಇದು ಒಂದು ಇಂಪಾರ್ಟೆಂಟ್. ನಮ್ಮಲ್ಲಿ ಏನಂತಂದ್ರೆ ಹೀರೋ ಹೀರೋಯಿನ್ ಬಿಟ್ರೆ ಪೋಷಕ ನಟರಿಗೆ ಸ್ಥಾನನೇ ಇಲ್ಲ. ಅದೇ ಬಾಲಿವುಡ್ ಅಲ್ಲಿ ನೋಡಿ, ತಮಿಳಲ್ಲಿ ನೋಡಿ, ಎದ್ರಲ್ಲೆಲ್ಲ ಅಂತಂದ್ರೆ, ಇವಾಗ ಅದೃಶ್ಯಂ ಅಂತ ಒಂದು ಸಿನಿಮಾನ ಕನ್ನಡಕ್ಕೆ ಮಾಡಿದಾಗ ಅಲ್ಲೆಲ್ಲ ಅಭಿನಯಿಸಿದ್ದು ನಮ್ಮ ಕನ್ನಡದ ನಟ್ರೆ. ಆದ್ರೆ ಒಂದು ಇಂಪಾರ್ಟೆಂಟ್ ಪೋಷಕ ನಟರು ಮತ್ತೆ ಹೀರೋಯಿನ್ ಪಾತ್ರ ನಮ್ ಕನ್ನಡದವ್ರು ಮಾಡಲ್ಲ. ಯಾಕೆ? ನಮ್ಮಲ್ಲಿ ನಟ ನಟಿಯರು ಇಲ್ವಾ? ನಟಿಯರ್ ಇಲ್ವಾ? ಸ್ಪೆಷಲಿ ಇದಾರೆ, ಮಾಡ್ಸಲ್ಲ, ಗೊತ್ತಾಗಲ್ಲ. ಇಲ್ಲಿಯ ಒಂದು ವ್ಯವಹಾರನೇ ಬೇರೆ ರೀತಿ ಇದೆ. ಈ ತರದ್ದೆಲ್ಲ ಇರುವಾಗ ಕೆಲವೊಂದು ಮಾಹಿರಾ ಅಂತ ಒಂದು ಸಿನಿಮಾ ಬಂದಿದೆ, ಎಷ್ಟು ಜನ ನೋಡಿದ್ರು ಗೊತ್ತಿಲ್ಲ. ಮಾಯಾ ಬಜಾರ್ ಅಂತ ಸಿನಿಮಾ, ಕವಲುದಾರಿ ಅಂತ ಸಿನಿಮಾಗಳು ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಇಂದ ಈ ತರ ಇಷ್ಟ ಆಗೋ ಸಿನಿಮಾಗಳು ಜನರಿಗೆ ಇದು ನಿಧಾನಕ್ಕೆ ರೀಚ್ ಆಗ್ತಿದೆ. ಅದಕ್ಕೆ ಕಾರಣ OTT ಪ್ಲಾಟ್ಫಾರ್ಮ್. ತುಂಬಾ ಕೇಳಿದೀವಿ ಇದರ. ಇವಾಗ ನಟನಿಗಾಗಿ ಸ್ಕ್ರಿಪ್ಟ್ ಮಾಡೋದು ಎಷ್ಟು ಒಂದು ಹಂತದಲ್ಲಿ ಇದ್ರೆ, ಸ್ಕ್ರಿಪ್ಟಿಗಾಗಿ ನಟರನ್ನ ಹುಡುಕೋದು ಇನ್ನೊಂದು ಹಂತ ಶುರು ಆಗಿದೆ. ಓಕೆ, ಆ ಹಂತದಲ್ಲಿ ನಾವಿದೀವಿ ಸದ್ಯಕ್ಕೆ, ಆ ಹಂತದತ್ತ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ ತಮ್ಗೆ.
ಅಂದ್ರೆ ಸ್ಕ್ರಿಪ್ಟ್ ಗಾಗಿ ನಟ ನಟಿಯರನ್ನ ಹುಡುಕೋದು, ನಮ್ಮ ಪಾತ್ರ ಅಂದ್ರೆ ನಮ್ಮ ಚಿತ್ರಕಥೆಯ ಪಾತ್ರಕ್ಕೆ ಇವರೇ ಸೆಟ್ ಆಗ್ತಾರೆ, ಇವರೇ ಬೇಕು ಅನ್ನೋ ಮಟ್ಟಿಗೆ ನಿರ್ದೇಶಕರು ಹೊರಟಿದ್ದಾರೆ ಅಂತ ಅನ್ಸುತ್ತವ್ರೆ ಅನ್ಸುತ್ತೆ ಅನ್ಸುತ್ತೆ ಹೋಗ್ತಿದ್ದಾರೆ. ಬಟ್ ಇಲ್ಲಿ ಏನಂತಂದ್ರೆ ಬಜೆಟ್ ಗೆ ಲಿಮಿಟ್ ಮಾಡ್ಬಿಡ್ತಾರೆ, ನಮ್ ಬಜೆಟ್ ಇಷ್ಟೇ, ಒಳ್ಳೆ ಆಕ್ಟರ್ ಆದ್ರೂ ಅವ್ರು ನಮ್ಗೆ ಬೇಡ, ಈ ತರ ಕಾಂಪ್ರಮೈಸ್ ಆಗ್ಬಿಡ್ತಾರೆ ಬಜೆಟ್ ವಿಷಯದಲ್ಲಿ. ನಾ ಹೇಳ್ದಾಗೆ ಕಾಸ್ಟಿಂಗ್ ವಿಷಯದಲ್ಲಿ ಸ್ವಲ್ಪ ಗಟ್ಟಿ ಆಗ್ಬೇಕು ಚಿತ್ರರಂಗ. ಮತ್ತೆ ಅದೇ ನಾನು ಹೇಳ್ದಾಗೆ ನಮ್ಗೆ ಡೈರೆಕ್ಟರ್ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಒಬ್ಬ ಒಳ್ಳೆ ನಟ, ಒಳ್ಳೆ ನಟ ನಿರ್ದೇಶಕ, ಒಳ್ಳೆ ನಟ ಕಾಸ್ಟ್ ಇದ್ರೂ ಕೂಡ ಅವ್ರಿಗೆಲ್ಲ ಅಭಿನಯ ತೆಗ್ಸೋದ್ರಲ್ಲಿ ಫೇಲ್ ಆಗ್ತಾರೆ ಅಂತ ಸಿನಿಮಾಗಳು ಇದಾವೆ. ಇಂಥ ಒಳ್ಳೆ ಆಕ್ಟ್ರು ಈ ಫಿಲ್ಮ್ ಅಲ್ಲಿ ಯಾಕಪ್ಪ ಹಿಂಗ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಕಾರಣ ಡೈರೆಕ್ಟರ್ ಅಫ್ಕೋರ್ಸ್. ಸೊ ಈ ತರ ಏನ್ ಅಂದ್ರೆ ಒಂದು ಹದಿನೈದು ಪರ್ಸೆಂಟ್ ಅಷ್ಟೇ ಶುರು ಆಗಿದೆ ನಮ್ ಕನ್ನಡದಲ್ಲಿ. ಇದು ಆಗುತ್ತೆ, ನನ್ಗಂತೂ ವೈಯಕ್ತಿಕವಾಗಿ ಇದ್ರ ಮೇಲೆ ಕಾನ್ಫಿಡೆಂಟ್ ಇದೆ. ಪಿಂಕಿಯಲ್ಲಿ ಬಗ್ಗೆ ಮಾತಾಡ್ಬೇಕಾದ್ರು ಕೂಡ ತುಂಬಾ ದೊಡ್ಡ ದೊಡ್ಡ ಜನ ಗೋವಾ ಫಿಲ್ಮ್ ಫೆಸ್ಟಿವಲ್ ಎಲ್ಲ ನೋಡಿದವರು ಅವರೆಲ್ಲ ನನ್ಗೆ ಮೆಸೇಜ್ ಮಾಡ್ತಾರೆ, ನಂಬರ್ ತಗೊಂಡು ಮಾತಾಡ್ತಾರೆ ಸಿನಿಮಾದ ಬಗ್ಗೆ ಅಂತಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇಂಥ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅಂತ. ನಮ್ ಕನ್ನಡಿಗರಿಗೆ ಎಷ್ಟು ಇಷ್ಟ ಆಗುತ್ತೋ ಈ ಸಿನಿಮಾದು ಗೊತ್ತಿಲ್ಲ, ಬಟ್ ಬೇರೆ ಕಡೆ ಇಷ್ಟ ಆಗಿದೆ ಅಂತಂದ್ರೆ ಕನ್ನಡಿಗರು ಕೂಡ ಅದನ್ನ ತಗೊಳ್ತಾರೆ. ಈಗ ಆಲ್ರೆಡಿ ತುಂಬಾ ಜನ ಕೇಳ್ತಿದ್ದಾರೆ ಯಾವಾಗ ಎಲ್ಲಿ ನೋಡ್ಬೋದು ಅಂತ. ಇವಾಗ UK ನಲ್ಲಿ ಆಗ್ಬೋದು, ಇರಾನ್ ಅಲ್ಲಿ ಆಗ್ಬೋದು, ಆಲ್ರೆಡಿ Channel 4 ಅಲ್ಲಿ ಸಿನಿಮಾ ಸ್ಕ್ರೀನಿಂಗ್ ಆಗ್ತಿದೆ ಪಿಂಕಿಯಲ್ಲಿ. ಬೇರೆ ಕಡೆ ನಮ್ ಕನ್ನಡದಲ್ಲೂ ಕರ್ನಾಟಕದಲ್ಲೂ ಆತರ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ರೆ, ಈ ತರ ಫೆಸ್ಟಿವಲ್ ಗಳು ಆದ್ರೆ ಖಂಡಿತ ಆಗುತ್ತೆ. ಈ ಲಾಕ್ಡೌನ್ ಮಧ್ಯನೇ ಎಲ್ಲಾ ಕಡೆ ಕೇರಳ ಫಿಲ್ಮ್ ಫೆಸ್ಟಿವಲ್ ಆಯ್ತು, ಗೋವಾ ಆಯ್ತು, ಕರ್ನಾಟಕದ ಪೋಸ್ಟ್ ಕರೆಕ್ಟ್ ಟೈಮಿಗೆ ಆಗಿದ್ರೆ ಅದು ಆಗ್ತಿತ್ತೇನು, ಪೋಸ್ಟ್ ಪೋನ್ ಅಂತ ಆಯ್ತು. ಪೋಸ್ಟ್ ಪೋನ್ ಆದ್ಮೇಲೆ ಸಿನಿಮಾಗಳ ಸೆಲೆಕ್ಷನ್ ಆಗ್ತಿದೆ ಅಂತಾನು ಆಯ್ತು, ಆಮೇಲೆ ಫಿಲಿಂ ಮಾಡ್ಲೇ ಇಲ್ಲ, ಸ್ಕ್ರೀನಿಂಗೇ ಮಾಡ್ಲಿಲ್ಲ. ಓಕೆ, ಈ ಪ್ರತಿಕ್ರಿಯೆಗಳು ಯಾವ ತರ ಬರ್ತಾ ಇದೆ ನಿಮ್ಗೆ? ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿರೋದು ಸಿನಿಮಾ ಬಗ್ಗೆ ಯಾವ್ಯಾವ ವಲಯದಿಂದ ಬರ್ತಾ ಇದೆ, ಯಾವ ತರ ಪ್ರತಿಕ್ರಿಯೆಗಳು ಸಿಗ್ತಾ ಇದೆ ಅಕ್ಷಿತ್ ಅವರೇ? ಒಂದು ಕನ್ನಡ ಸಿನಿಮಾ ಇದು ಅವಾರ್ಡ್ ಸಿಕ್ಕಿರೋದು ಕನ್ನಡ ಸಿನಿಮಾಗೆ, ಅದರಲ್ಲೂ ಕನ್ನಡ ಸಿನಿಮಾ ಪಿಂಕಿಯಲ್ಲಿ 3 ವರ್ಗದಲ್ಲಿ ನಾಮಿನೇಟ್ ಆಗಿತ್ತು, ಅದು ಒಂದು ದೊಡ್ಡ ನ್ಯೂಸ್. ಅದ್ರಲ್ಲಿ 2 ವರ್ಗಕ್ಕೆ ಪ್ರಶಸ್ತಿ ಸಿಕ್ಕಿದೆ, ನನ್ನೊಬ್ಳಿಗೆ ಅಲ್ಲ, ನಮ್ಮ ಡೈರೆಕ್ಟರ್ ಸ್ಕ್ರೀನ್ ಪ್ಲೇಗೂ ಕೂಡ ಸಿಕ್ಕಿದೆ, ಚಿತ್ರಕಥೆಗೆ ಸಿಕ್ಕಿದೆ. ಆಮೇಲೆ ನಂದು ನಾಮಿನೇಷನ್ ಲಿಸ್ಟ್ ನೋಡ್ಬಿಟ್ಟೇನೆ ಸ್ವಲ್ಪ ಹಿರಿಯರೆಲ್ಲ ಹೇಳಿದ್ರು, ಅಕ್ಷತ ತುಂಬಾ ಟಫ್ ಕಾಂಪಿಟೇಷನ್ ಇದೆ ನಿಮ್ಮಲ್ಲಿ, ಎಲ್ಲ ಒಳ್ಳೆ ಒಳ್ಳೆ ನಟಿಯರಿದ್ದಾರೆ, ಬಟ್ ನಿಮ್ದು ಇಷ್ಟು ರೀಚ್ ಆಗಿದೆಯಲ್ಲ, ನಾಮಿನೇಟ್ ಆಗಿದೆಯಲ್ಲ, ನಮ್ಗೆ ಅದೇ ಹೆಮ್ಮೆ ಆಗ್ತಿದೆ ಅಂತ ತುಂಬಾ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ದಾರೆ. ಸೊ ನನ್ಗೆ ಅದನ್ನೇ ಕೇಳಿ ಖುಷಿ ಆಗಿತ್ತು, ಹೌದು ನಮ್ ಫಸ್ಟ್ ಟೈಮ್ ನಾಮಿನೇಟ್ ಆಗಿರೋದು ಕೂಡ ಅಂತ. ತುಂಬಾ ಅಂದ್ರೆ ಇನ್ನೊಂದೇನು ಅಂತಂದ್ರೆ ಕನ್ನಡ ಚಿತ್ರ ಈ ಕನ್ನಡ ಪ್ರೇಮಿಗಳು ಈ ಕನ್ನಡದ ಬಗ್ಗೆ ತುಂಬಾ ಧ್ಯಾನ ಮಾಡೋರು ಇರ್ತಾರಲ್ಲ, ಅವ್ರು ಕನ್ನಡ ಸಿನಿಮಾಕ್ಕೆ ಈ ತರ ಪ್ರಶಸ್ತಿ ಸಿಕ್ಕಿದೆ ಅನ್ನೋದನ್ನು ಕೂಡ ಮಾತಾಡ್ತಿದ್ದಾರೆ. ಇನ್ನು ಕೆಲವ್ರಿಗೆ ಏನಂತಂದ್ರೆ ನಾನು ಕನ್ನಡದಲ್ಲಿ ಮಾತಾಡಿದ್ದು ಲೈವ್ ಅಲ್ಲಿ ಅಂದ್ರೆ ನಮ್ಗು ಅಲ್ಲಿ ಹೋಗಿ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಿಮ್ಗೆ ಗೊತ್ತಾ ಇದೆ ಅಲ್ಲಿ ಲೈವ್ ಅಲ್ಲಿ ಆಗ್ಲಿಲ್ಲ, ಸೊ ಆನ್ಲೈನ್ ಅಲ್ಲಿ ಆಗಿದ್ರಿಂದ ಅಲ್ಲಿ ಕನ್ನಡದಲ್ಲಿ ಮಾತಾಡಿದ್ದು ಕೂಡ ಇಷ್ಟಪಟ್ಟು ತುಂಬಾ ಜನ ಅದನ್ನ ಟ್ಯಾಗ್ ಮಾಡ್ತಿದ್ದಾರೆ, ಸ್ಟೋರೀಸ್ ಅಲ್ಲಿ ಶೇರ್ ಮಾಡ್ತಿದ್ದಾರೆ, ಇದು ಖುಷಿ ಆಗುತ್ತೆ. ನಾನು ಕನ್ನಡದಲ್ಲಿ ಮಾತಾಡ್ಬೇಕು ನಮ್ ಜನನ ಮೆಚ್ಚಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ ನಂದು, ಕೆಲವೊಂದು ವಿಷಯನ ನಾನು ಕನ್ನಡದಲ್ಲೇ ಮಾತಾಡಕ್ ಸಾಧ್ಯ, ಮಾತೃಭಾಷೆಯಲ್ಲಿ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದ ರೀತಿಯಲ್ಲಿ ಬೇರೆ ಭಾಷೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಿಮ್ಗೆ ಯಾವುದೇ ಭಾಷೆ ಆದ್ರೂ ಕಷ್ಟ, ಅದು ಮಾತೃಭಾಷೆಗಿರೋ ತಾಕತ್ತು. ಈಗ ತಮ್ಗೆ ಪ್ರಶಸ್ತಿ ಸಿಕ್ಕಿರೋದು ತಮ್ಮ ಮುಂದಿನ ಪ್ರಾಜೆಕ್ಟ್ ಗಳಿಗೆ ತಮ್ಮ ಮುಂದಿನ ಭವಿಷ್ಯಕ್ಕೆ ಯಾವ ತರ ಉಪಯೋಗ ಆಗತ್ತೆ, ತಮ್ಗೆ ಯಾವ ತರ ಹುರುಪು ಸಿಕ್ಕಿದೆ ಇದರಿಂದ ಅಕ್ಷಿತ್ ಅವರೇ, ನಿರೀಕ್ಷೆಗಳೇನಿದೆ? ಅದು ಹೇಳಕ್ ಆಗಲ್ಲ ನಂಗೆ. ಫಸ್ಟ್ ಸ್ಟೇಟ್ ಅವಾರ್ಡ್ ಬಂದಾಗ ಪಲ್ಲಟ ಫಿಲಿಂಗೆ ಖುಷಿ ಆಯ್ತು, ಸ್ಟೇಟ್ ಅವಾರ್ಡ್ ಬಂತು, ಫಸ್ಟ್ ಫಿಲಿಂ ನಂದು ಪ್ರೊಟಾಗನಿಸ್ಟ್ ಆಗಿ ಆಕ್ಟ್ ಮಾಡಿದ್ದು ಬಂತು, ಅಷ್ಟೇ ಸ್ಟೇಟ್ ಅವಾರ್ಡ್ ಬಂತು. ನಂಗೆ ಈಗ ಅವಕಾಶಗಳು ಬರುತ್ತೆ ಅನ್ನೋ ಟೈಮ್ಗೆ ನಂಗೆ ಅವಕಾಶಗಳೇ ಇಲ್ಲ, ಬಿಕಾಸ್ ಅವಾರ್ಡ್, ಏ ಅವ್ರಿಗೆ ಅವಾರ್ಡ್ ಬಂದಿದೆ ಅವ್ರು ಏನಿದ್ ಮಾಡ್ತಾರ ಅನ್ನೋದನ್ನ ಅವರೇ ತಲೆನಲ್ಲಿ ಅವ್ರಿಗೇನೆ ಬಂದ್ಬಿಡುತ್ತೆ ತುಂಬಾ ಜನಕ್ಕೆ. ಎಷ್ಟೋ ಜನಕ್ಕೆ ನಾನು ಈ ಫಿಲಿಂ ನಿಂಗೆ ಕಾಸ್ಟ್ ಮಾಡಿದ್ದೆ, ಅವಾರ್ಡ್ ಅವಾರ್ಡ್ ನೀನೋ ನಿನ್ ಮಾಡ್ತೀಯೋ ಇಲ್ವೋ ಈ ಪಾತ್ರ, ಈ ಬಜೆಟಿಂಗ್ ಮಾಡ್ತೀಯೋ ಇಲ್ವೋ, ಈ ತರದೆಲ್ಲ ವಿಷಯಗಳು ಬರ್ತಾ ಇರುತ್ತೆ ಕೇಳಕ್ಕೆ. ಇದು ಬೇಜಾರಾಗೋದು ಕೇಳಿದಾಗ, ನಮ್ಗೆ ಅವಾರ್ಡೇ ಮುಳ್ಳಾಗ್ಬಿಡ್ತಾ ಅಂತ.
ಅಲ್ಲ ಇದು ಒಂದು ಭಾಗ ನೀವ್ ಹೇಳ್ತಿರೋದು ಹೌದು, ಇವರು ನಮ್ಮ ಕೈಗೆಟ್ಟಿರ್ತಾರೋ ಇಲ್ವೋ, ಅವಾರ್ಡ್ ಬಂದಿದೆ ಅವಾರ್ಡ್ ಆಗ್ಬಿಟ್ಟಿದ್ದಾರೆ ಅಂತ ಒಂದು ಕೆಟಗರಿ ಜನ ಆತರ ಯೋಚನೆ ಮಾಡ್ಬೋದು. ಇನ್ನೊಂದು ಕೆಟಗರಿ ಅವರು ಇವ್ರು ಪ್ರಶಸ್ತಿಗಾಗಿ ಸಿನಿಮಾ ಮಾಡೋರು, ಇವ್ರು ನಮ್ಮ ಅಂದ್ರೆ ಬಹಳ ದೊಡ್ಡ ದೊಡ್ಡ ಭಾನವ್ರನ್ನವರು ಈ ತರನು ಯೋಚನೆ ಮಾಡ್ತಾರೆ ಅಕ್ಷತ್ ಅವ್ರೆ. ಇಲ್ಲ ಇವ್ರು ಪ್ರಶಸ್ತಿಗಾಗಿ ಮಾಡೋರು, ಈ ತರದ ಸಿನಿಮಾಗಳಲ್ಲಿ ಮಾಡೋರು, ನಮ್ ತರ ಮಾಸ್ ಕಮರ್ಷಿಯಲ್ ಸಿನಿಮಾಗಳಿಗೆ ಇವ್ರು ಸೆಟ್ ಆಗಲ್ಲ, ಆ ತರದ ಯೋಚನೆ ಮಾಡೋ ನಿರ್ದೇಶಕರು ಮತ್ ನಿರ್ಮಾಪಕರು ಇದ್ದಾರ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ? ಇರಬಹುದು, ಆತರನು ಯೋಚನೆ ಮಾಡ್ತಾರೆ. ಆತರನು ಮಾಡುವಂತ ನಟ ನಟಿ ಇರ್ಬೋದು, ಅಂದ್ರೆ ಒಂದ್ ವರ್ಗ ಇರ್ಬೋದು. ಬಟ್ ನಾನ್ ಒಬ್ಳು ನಟಿಯಾಗಿ ನಿಜವಾಗ ಆಕ್ಟಿಂಗ್ ಅಲ್ಲೇ ತುಂಬಾ ತೊಡಗಿಸ್ಕೊಂಡಿರೋರು ಯಾರೂನು ಕೂಡ ಅವಾರ್ಡ್ ಫಿಲಿಮ್ ಆಗ್ಬೇಕು ಅಂತ ಯೋಚನೆ ಮಾಡಲ್ಲ. ನಂಗೆ ಅದು ಯಾವ ಸಿನಿಮಾನಾದ್ರೂ ಸರಿ ನನ್ಗೆ ಆಕ್ಟಿಂಗ್ ಸ್ಕೋಪ್ ಇರ್ಬೇಕು ಅಂತಾನೆ ಯೋಚನೆ ಮಾಡ್ತಾರೆ. ನಿಮ್ ಹೇಳ್ದಂಗೆ ಅದು ಏನ್ ಅಂದ್ರೆ ಹೀರೋ ಹೀರೋಯಿನ್ ಬಿಟ್ರೆ ಇಲ್ಲಿ ಪೋಷಕ ನಟರಿಗೆ ಪಾತ್ರಗಳೇ ಇರಲ್ಲ, ಅದ್ರ ಸ್ಪೆಷಲಿ ನಟಿಯರ್ಗೆ ಒಂದು ಅಮ್ಮ ಆಗಿರ್ತಾರೆ ಇಲ್ಲ ಅಕ್ಕ ತಂಗಿ ಆಗಿರ್ತಾರೆ ಅಷ್ಟು. ನೀವು ಮಲಯಾಳಂ ನೋಡಿ, ಹಿಂದಿ ಫಿಲಿಂ ನೋಡಿ, ಸ್ವರ ಭಾಸ್ಕರ್ ಎಲ್ಲ ಯಾರು ಅವರು ಹೀರೋಯಿನ್ ಆಗ್ತಂದ್ರ ನಟಿಯರ್ ಅವರು ಅವ್ರು ಬಂದಿದ್ದು ಹೇಗೆ? ಅವರು ಇವತ್ತಿಗೂ ಅವರು ಪೋಷಕ ನಟಿಯರಾಗೇನೆ ಇದ್ದಾರೆ. ಸೊ ಈ ತರದ ಪಾತ್ರಗಳನ್ನು ಕೂಡ ಪೋಷಕ ನಟ ನಟಿಯರ್ಗೆ ರೂಪಿಸ್ಬೇಕು. ಸೊ ಈ ತರ ಆದಾಗ ಆತರ ಯೋಚನೆ ಮಾಡೋರ ಮಧ್ಯೆ ಅದು ಈ ಮಧ್ಯದಲ್ಲಿ ಈಗ ಡೈರೆಕ್ಟರ್ ಮತ್ತೆ ಒಬ್ಬ ನಟರ ಮಧ್ಯದಲ್ಲಿ ತುಂಬಾ ಜನರು ಬರ್ತಾರಲ್ಲ, ಅವ್ರು ಬಂದು ಹೇಳುವಂತ ತಂದು ಹಾಕುವಂತ ಮಾತುಗಳಿವೆಲ್ಲ ಡೈರೆಕ್ಟ್ ಆಗಿ ನಾನೇ ಹೇಳೋದೇನಂತಂದ್ರೆ ನೀವು ಡೈರೆಕ್ಟ್ ಆಗಿ ಒಂದ್ಸಲ ಕೇಳ್ಬಿಡಿ ಆಕ್ಟರ್ನ, ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಯಾವ್ದಾದ್ರು ಡೈರೆಕ್ಟರ್ ಆಗ್ಬೋದು ಪ್ರೊಡ್ಯೂಸರ್ ಆಗ್ಬೋದು, ಒಂದ್ಸಲ ಅಪ್ರೋಚ್ ಮಾಡಿ. ಖಂಡಿತ ನೀವೇ ಅಪ್ರೋಚ್ ಮಾಡಿ, ಅವ್ರ ಹಂಗೆ ಅವ್ರು ಹಿಂಗೆ ಅವಾರ್ಡ್ ಮಾಡೋರು, ಇವ್ರು ಇಷ್ಟು ಬಜೆಟಿಂಗ್ ಮಾಡ್ತಾರ, ನಮ್ದು ಆತರದೆಲ್ಲ ಯೋಚನೆಗಳನ್ನ ಬಿಟ್ಬಿಡಿ, ಆಯ್ಕೆ ಎಲ್ಲರಿಗೂ ಇರುತ್ತೆ ಹಂಗಂತ. ರಿಜೆಕ್ಟ್ ಮಾಡಿದ ತಕ್ಷಣ ಅವ್ರು ಕೆಟ್ಟವರು ಅಲ್ಲ, ನೀವು ಅವ್ರ ರಿಜೆಕ್ಟ್ ಮಾಡಿದ ತಕ್ಷಣ ನೀವು ಅವ್ರ ಪಾಲಿಗೆ ಕೆಟ್ಟವರು ಆಗಲ್ಲ. ಅಕ್ಷತ್ ಅವರಿಗೆ ಬೇರೆ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಏನಾಗುತ್ತೆ ಅಂದ್ರೆ, ಈ ತರದ ಒಂದು ರಾಷ್ಟ್ರ ಪ್ರಶಸ್ತಿ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂತು ಅಂತಂದ್ರೆ, ಅಂತಹ ನಟ ನಟಿಯರು ಅಥವಾ ಪೋಷಕ ನಟರಿರ್ಬೋದು ಅಥವಾ ಮುಖ್ಯ ನಟ ನಟಿಯರು ಇರ್ಬೋದು, ಅವ್ರಿಗೆ ಅವಕಾಶಗಳು ಜಾಸ್ತಿ ಆಗತ್ತೆ. ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮಗೆ ಪ್ರಶಸ್ತಿ ಸಿಕ್ಕಿದೆ ಅಂತಂದ್ರೆ ಅವಕಾಶಗಳು ಕಡಿಮೆ ಆಗತ್ತೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಇದು ಯಾಕೆ ಹಿಂಗೆ ಅಂತ ಹೌದು, ಯಾಕೆ ಅಂತ ಅನ್ಸುತ್ತೆ ತಮ್ಗೆ? ಈ ತರ ಯೋಚನೆಗಳು, ಪ್ರಶಸ್ತಿಗಾಗಿ ಸಿನಿಮಾ ಮಾಡೋರು ಇವರು, ಮತ್ತೆ ಪ್ರಶಸ್ತಿ ಬಂದ ತಕ್ಷಣ ಅಯ್ಯಪ್ಪ ಭಯಂಕರ ನಟರು ಅನ್ನೋದು ಅವ್ರ ತಲೆಗೆ ಬಂದ್ಬಿಡುತ್ತೆ. ಅಂತ ಭಯಂಕರ ನಟರೆಲ್ಲ ನಮ್ಗೆಲ್ಲ ಬೇಡ, ಇಂತ ಭಯಂಕರ ನಟರು ಹೀರೋಗೆ ತಂಗಿ ಹೀರೋಯಿನ್ ನನ್ನ ತಮ್ಮನೂ ಆಗಿ ಮಾಡಲ್ಲ, ಅವರಿಗಾಗೇನೆ ಕತೆ ರೂಪಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ನಮ್ಗೆ ಇವಾಗ ನನ್ಗೇನು ಅಂತಂದ್ರೆ, ಡೈರೆಕ್ಟರ್ಗಳು ಕೂಡ ಹುಟ್ಟಾಕಬೇಕೀಗ, ತುಂಬಾ ಒಳ್ಳೊಳ್ಳೆ ಡೈರೆಕ್ಟರ್ ಹುಟ್ಟಬೇಕಾಗಿದೆ, ಸ್ಕ್ರಿಪ್ಟ್ ಹುಟ್ಟಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಅವರೆಲ್ಲ ಹುಟ್ಟದಾಗ್ಲೇ ನಟ ನಟಿಯರು ಹುಟ್ಟಲಿಕ್ಕೆ ಸಾಧ್ಯ. ಈ ತರ ಪ್ರಶಸ್ತಿಗಳನ್ನ ಗಳಿಸಿರುವ ಆಕ್ಟರ್ಗಳನ್ನೂ ಕೂಡ ತಗೊಂಡು ಸಿನಿಮಾ ಮಾಡಿ ಸಾಧ್ಯ. ಫಸ್ಟ್ ಒಳ್ಳೆ ನಟರು ಯಾವತ್ತೂ ಯೋಚನೆ ಮಾಡೋದು ಒಳ್ಳೆ ಸ್ಕ್ರಿಪ್ಟ್ನ ಅಷ್ಟೇ, ದುಡ್ಡು ಅವೆಲ್ಲ ಅವರಿಗೆ ನಂತರದ್ದು. ಫಸ್ಟು ಅವ್ರನ್ನ ಅಪ್ರೋಚ್ ಮಾಡಿ. ಇಲ್ಲ ಏನಂತಂದ್ರೆ, ಈ ಒಂದು ಯೋಚನೆನೆ ಅವ್ರನ್ನ ನಟರನ್ನ ಮುಟ್ಲಿಕ್ಕೆ ಆಗ್ತಿಲ್ಲ, ಅವ್ರಿಗಾಗಿ ಸಿನಿಮಾ ಮಾಡ್ಲಿಕ್ಕೆ ಆಗ್ತಿಲ್ಲ. ಈಗ ನಾನು ಇನ್ನೊಬ್ರ ಜೊತೆ ಆಕ್ಟ್ ಮಾಡ್ಬೇಕಾಗಿರುತ್ತೆ, ಅವ್ರು ನನ್ಗಿನ್ ಸ್ವಲ್ಪ ಹೆಸರು ಇರೋ ನಟಿ ಅಥವಾ ನಟ ಅಂತ ಅನ್ಕೊಳ್ಳಿ. ಈಗ ಇವ್ರು ನಿಮ್ ಈ ಪಾತ್ರನ ನಾನು ಇವ್ರು ಮಾಡ್ತಾರೆ ಅಂತ ಹೇಳಿದ ತಕ್ಷಣನೆ ನನಗೆ ಹೆಚ್ಚು ಪ್ರಚಾರ ಸಿಕ್ಬಿಡುತ್ತೆ ಅನ್ನೋ ಭಯ ಅವ್ರಲ್ಲೂ ಇರುತ್ತೆ. ಓಕೆ, ಈಗ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು ಅಂತಂದ್ರೆ ಕನ್ನಡದಲ್ಲಿ ಒಂದು ಅಪವಾದ ಏನಂದ್ರೆ, ಬೇರೆ ಬೇರೆ ಭಾಷೆಯಲ್ಲಿರುವಂತ ನಟ ನಟಿಯರನ್ನ ಕರ್ಕೊಂಡ್ ಬರ್ತಾರೆ ಅಥವಾ ಅಲ್ಲಿನ ಹಿನ್ನೆಲೆ ಗಾಯಕರನ್ನ ಗಾಯಕಿಯನ್ನ ಕರ್ಕೊಂಡ್ ಬಂದು ಹಾಡಿಸ್ತಾರೆ. ನಮ್ಮಲ್ಲಿ ಒಳ್ಳೆ ಕಲಾವಿದರಿಲ್ವಾ, ನಮ್ಮಲ್ಲಿ ಒಳ್ಳೆ ಗಾಯಕ ಗಾಯಕಿಯರಿಲ್ವಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಈ ಇದ್ರ ಹಿಂದೆ ಇರೋ ಕಾರಣಗಳನ್ನ ತಾವು ವಿವರಿಸ್ಬೋದಾ? ತಾವು ನೋಡಿದಂತೆ ಯಾಕೆ ಹೀಗಾಗ್ತಾ ಇದೆ? ಒಂದು ಮ್ಯೂಸಿಕ್ ಅನ್ನೋ ವಿಷಯ ಬಂದಾಗ ಅದು ಯೂನಿವರ್ಸಲ್, ಆರ್ಟ್ ಅನ್ನೋದೇ ಯೂನಿವರ್ಸಲ್, ನಾವು ಸೀಮಿತ ಮಾಡಬಾರ್ದು ಇದಕ್ಕೆಲ್ಲ. ಬಟ್ ಆರ್ಟಿಸ್ಟ್ ಅಂತ ವಿಷಯ ಬಂದಾಗ, ನಾವು ಆರ್ಟಿಸ್ಟ್ ಯಾವುದೇ ರೀತಿ ಆಗ್ಬೋದು, ನಮ್ಮ ಮಣ್ಣಿಂದನೇ ನಾವು ಆರ್ಟಿಸ್ಟ್ ಆಗ್ಲಿಕ್ಕೆ ಸಾಧ್ಯ. ನಾವು ಹುಟ್ಟು ಬೆಳೆದಂತ ನಮ್ಮ ಪಾಸ್ಟ್ ಇಂದ ನಾವು ಕಲ್ತಿದ್ರಿಂದ ನಾವು ಆರ್ಟಿಸ್ಟ್ ಆಗ್ಲಿಕ್ಕೆ ಸಾಧ್ಯ. ಈಗ ನನ್ನಂತವಳು ಹೋಗ್ಬಿಟ್ಟು ಹಾಲಿವುಡ್ ಫಿಲಿಂ ಮಾಡೋದು ಕಷ್ಟ, ಯಾಕೆಂದ್ರೆ ನನ್ನ ಭಾಷೆ ಬೇರೆ, ನನ್ನ ಊಟ ತಿಂಡಿ ಬೇರೆ, ಮತ್ತೆ ಏಕ್ದಮ್ ನನ್ಗೆ ಕಷ್ಟ ಆಗ್ಬಿಡುತ್ತೆ. ಸೊ ಹೀಗಿರುವಾಗ ಇದು ಯೂನಿವರ್ಸಲ್ ಅಂತ ಅನ್ನಿಸ್ದಾಗ, ನಾವು ಕರೆಕ್ಟ್ ಆಗಿ ಕಾಸ್ಟ್ ಮಾಡೋ ಹೊತ್ತಿಗೆ ಇಲ್ಲ ಆ ಪಾತ್ರದ ಆ
ಆ ಮಲಯಾಳಂ ಇಂಡಸ್ಟ್ರಿಯ ಅಥವಾ ತೆಲುಗು ಇಂಡಸ್ಟ್ರಿಯ ಗಾಯಕಿ ಧ್ವನಿ ಚೆನ್ನಾಗಿದೆ ಅಥವಾ ಇವರು ಇದಕ್ ಸೂಟ್ ಆಗ್ತಾರೆ ಅಂತ ಅನ್ಸಿ ಮಾಡಿದ್ರ ಅರ್ಥ ಇದೆ. ಯಾಕಂದ್ರೆ ಇದು ನಮ್ಗೆ ಸೀಮಿತ ಆಗ್ಬಾರ್ದು, ನಾವು ನಾವೇ ಮಾಡ್ಬೇಕು ಅನ್ನೋದು ನನಗೂ ಇಲ್ಲ. ನಾಳೆ ದಿನ ನನಗೂ ಹಿಂದಿಲಿ ಯಾವ್ದಾದ್ರು ಅವಕಾಶ ಬಂದಾಗ, ಬೇರೆ ಭಾಷೆನಲ್ಲಿ ಅವಕಾಶ ಬಂದಾಗ ನನ್ಗೂ ಅದು ಹೋಗಿ ನಾನು ಇಲ್ಲ ನನ್ ಕನ್ನಡದೋಳು ನಾವೇಂಗೆ ಗಟ್ಟಿಯಾಗಿರಲ್ಲ, ನಾನು ಕನ್ನಡದೋಳು ನಾನು ಕನ್ನಡದಲ್ಲಷ್ಟೇ ಮಾಡ್ತೀನಿ ಅಂತ ನಾ ಹೇಳಕ್ ಆಗಲ್ಲ. ನಂಗೂ ಬೇರೆ ಏನೋ ಬೇಕಾಗುತ್ತೆ ಅವಕಾಶ, ನಾನು ಬೇರೆ ಏನೋ ಹುಡುಕ್ತಿರ್ತೀನಿ ಒಬ್ಳು ನಟಿಯಾಗಿ. ಸೊ ನಾವ್ ಎಲ್ಲಿ ಆ ಕಡೆ ಹೋಗ್ತೀವೋ ಇವ್ರಿಗೂ ಕೂಡ ಈ ಧ್ವನಿ ಇದಕ್ ಸೂಟ್ ಆಗುತ್ತೆ, ಈ ಪಾತ್ರ ಇವ್ರಿಗೆ ಸೂಟ್ ಆಗುತ್ತೆ ಅಂತ ಅನ್ಸಿ ಮಾಡೋದ್ರೊಳಗೆ ಅರ್ಥ ಇದೆ. ಆದ್ರೆ ನಮ್ಗೆ ಬೇರೆನೆ ಏನೋ ಮಸಾಲೆ ಬೇಕು, ನಮಗೆ ಬೇರೆನೆ ಏನೋ ಆ ಕಡೆ ಅವ್ರನ್ನು ಎಳಿಬೇಕು, ಆ ಕಡೆ ಮಾರ್ಕೆಟು ಬೇಕು ನಮ್ಗೆ, ಅಲ್ಲಿ ಜನರನ್ನು ನಾವು ಗಳಿಸ್ಬೇಕು, ಈ ತರದೆಲ್ಲ ಒಂದಷ್ಟು ಪ್ಲಾನ್ಸ್ ಇದೆ ಇಂಡಸ್ಟ್ರಿನಲ್ಲಿ. ಆಕ್ಚುಲಿ ಇದು ನನ್ಗೆ ಒಂಥರ ಇವತ್ತಿಗೂ ಅರ್ಥ ಮಾಡ್ಕೊಳಕ್ ಆಗಿಲ್ಲ, ಮತ್ತೆ ಒಪ್ಕೊಳಕ್ ಆಗಿಲ್ಲ. ಇದು ಈ ಸೂಕ್ಷ್ಮತೆ ಜನರಿಗೆ ಅರ್ಥ ಆಗ್ಲಿಕ್ಕೆ ಶುರು ಆಗಿದೆ, ಇವಾಗ ಅರ್ಥ ಆಗ್ಲಿಕ್ಕೆ ಶುರು ಆಗಿದೆ. ಅವ್ರು ಮಾತಾಡ್ತಾರೆ ಕೂಡ. ಇವಾಗ ನಾನೇನು ಅಂತಂದ್ರೆ, ನಾನು ಡೈರೆಕ್ಟ್ ಆಗಿ ಅವರಿಗೆಲ್ಲ ಕಮೆಂಟ್ ಮಾಡಿದಾಗ ಅವ್ರ ಹೇಳಿದಾಗೆಲ್ಲ ಅನ್ಸ್ಕೊಳಕ್ ನಾನು ಡೈರೆಕ್ಟ್ ಆಗಿ ಸಿಕ್ಬಿಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಇನ್ನೆಲ್ಲ ಸಾಮಾನ್ಯಗಳಾಗಿ ಹೋಗಿರ್ತೀನಿ, ಹಿಂಗೆಲ್ಲ ಸಿಕ್ಬಿಡ್ತೀನಿ. ಆದ್ರೆ ಬೇರೆ ಕಡೆಯಿಂದ ಕರ್ಕೊಂಡು ಬಂದವರು ಸಿಗಲ್ವಲ್ಲ, ಆಮೇಲೆ ಅವ್ರು ಅದನ್ನ ಒಪ್ಕೊಳ್ಳಬೇಕಾಗುತ್ತೆ. ನಾನ್ ಹೇಳೋದು ಇಷ್ಟೇ, ನಮ್ಗಿವಾಗ ಇವಾಗ ಅನ್ಸ್ಲಿಕ್ ಶುರು ಆಗಿದೆ ಎಲ್ಲವೂ. ಈಗ ನೀವ್ ಏನ್ ಹೇಳ್ತಿದ್ದೀರಾ ಅದು ಪೂರ್ಣ ಪ್ರಮಾಣದಲ್ಲಿ ಇಲ್ಲ, ಬದಲಾಗ್ತಾ ಇದೆ. ಆರ್ಟ್ ಅನ್ನೋದು ಯೂನಿವರ್ಸಲ್ ಅಂತ ನಾನು ಹೆಂಗ್ ಹೇಳಿದ್ನೋ, ಆರ್ಟಿಸ್ಟ್ ಕೂಡ ಆಯ್ಕೆ ಮಾಡ್ಕೊಳ್ಳೋದು, ನಾವು ಕೂಡ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಒಂದು ಸ್ವಾತಂತ್ರ್ಯ ಇದೆ. ಆದ್ರೆ ಈ ಮಧ್ಯದಲ್ಲಿ ಇರುವಂತಹ ಒಂದಷ್ಟು ಸೋ ಕಾಲ್ಡ್ ಮಾರ್ಕೆಟಿಂಗ್ ಆಗ್ಬೋದು, ಆಮೇಲೆ ಅಲ್ಲಿ ಜನರು ಇಲ್ಲಿ ಜನರು ಪ್ಯಾನ್ ಇಂಡಿಯಾ ಅಂತ ನೀವೇನ್ ಹೇಳಿದ್ರಿ, ಈ ತರದ ಕಾನ್ಸೆಪ್ಟ್ ಅಂತೆಲ್ಲ ಬಂದಾಗ ಈ ಎಲ್ಲ ಯೋಚನೆಗಳು ಕೂಡ ಇರುತ್ತೆ. ನಾವು ಕನ್ನಡಿಗರಿಗೇನೆ ಹೆಚ್ಚು ಬೆಲೆ ಕೊಡ್ಬೇಕು, ಮತ್ತೆ ಅದ್ರ ಜೊತೆಗೆ ಏನಂದ್ರೆ ಒಬ್ಳು ಹೀರೋಯಿನ್ ಅಂತ ಕ್ಷಣ ಈ ತರನೇ ಅವ್ರದ್ದು ಒಂದು ಬಿಹೇವಿಯರ್ ಇರ್ಬೇಕು ಅನ್ನೋದು ಇದೆ. ಪ್ರೆಸ್ ಮೀಟ್ ಹೋದಾಗ ಡ್ರೆಸ್ ಹೀಗಿರ್ಬೇಕು, ಆಮೇಲೆ ಬಿಹೇವಿಯರ್ ಹಿಂಗಿರ್ಬೇಕು, ಅವ್ರು ತುಂಬಾ ನಾಜುಕ್ ಆಗಿರ್ಬೇಕು, ಈ ನಾಜುಕು ಅನ್ನೋದೇ ಬಂದ್ಬಿಟ್ಟಿದೆ. ಇವೆಲ್ಲ ಇರೋದು ನಮ್ಮಂತವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಕೆಲವ್ರು ನಮ್ಮಂತರ್ರು ಹೀರೋಯಿನ್ ಅಂತ ಅಂದಾಗ ಜನರ ಅಭಿಪ್ರಾಯನು ಕೂಡ ಅದ್ ಬೇರೆನೆ ಆಗ್ಬಿಡುತ್ತೆ. ಅವರೆಲ್ಲ ನಾಜುಕ್ 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 ಆಗಿರೋ ಒಂದು ಹೀರೋಯಿನ್ ಕಾನ್ಸೆಪ್ಟ್ನೆ ಒಪ್ಕೊಂಡ್ಬಿಟ್ಟಿದಾರಲ್ಲ, ಸೊ ಅದು ಬೇರೆಯವ್ರಿಗೂ ಕೂಡ ಅದು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ಬಿಡುತ್ತೆ. ಅಂದ್ರೆ ಆ ಸಿದ್ಧ ಮಾದರಿಯನ್ನ ಅಗೇನ್ ಮತ್ತೆ ತಂದಿದ್ದು ಅದೇ ಕೂಡ ಚಿತ್ರರಂಗನೇ ಅಲ್ವಾ. ಹೀರೋಯಿನ್ ಅಂದ್ರೆ ನಾಯಕಿ ಅಂದ್ರೆ ಹೀಗಿರ್ಬೇಕು, ನಾಯಕ ಅಂದ್ರೆ ಹೀಗಿರ್ಬೇಕು, ಸಿನಿಮಾ ಅಂದ್ರೆ ಒಂದ್ ಐಟಮ್ ಸಾಂಗ್ ಇರ್ಬೇಕು, ನಾಲ್ಕು ಫೈಟ್ಸ್ ಇರ್ಬೇಕು. ಈ ಒಂದ್ ಸಿದ್ಧ ಮಾದರಿಯನ್ನ ತಂದಿದ್ದು ಅದೇ ಚಿತ್ರರಂಗ ಅಲ್ವಾ ಅಕ್ಷತ್ ಅವ್ರೆ? ಅದೇ ನಾನು ಹೇಳ್ತಿದ್ದು, ನಾವು ಜನರು ಎಲ್ಲಿವರೆಗೂ ನಾವು ಅದನ್ನ ಒಪ್ಕೊಳ್ತಿರ್ತೀವೋ ಅಲ್ಲಿವರೆಗೂ ಅವ್ರು ಅದನ್ನ ಮಾಡ್ತಿರ್ತಾರೆ. ಯಾವ ಯಾರೇ ಆದ್ರೂ ಈಗ ಹೊಸದ್ ಕೊಡ್ಬೇಕು 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 ಅಂತ ಯೋಚನೆ ಮಾಡುವಾಗ ಜನರಿಗಾಗೆ ಮಾಡ್ಬೇಕು ಅಂತ ಇರುತ್ತಲ್ವಾ. ಒಂದೊಂದು ಜನರಿಗೆ ಇವತ್ತು ಆಯ್ಕೆ ಇದೆ, ನಿಮ್ಗೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಂತ ಏನ್ ಕರಿತಿದೀವಿ, ನಮಗೆ ಬಹಳಷ್ಟು ಆಡಿಯನ್ಸ್ ಆಗ ಬಹಳಷ್ಟು ಆಯ್ಕೆಗಳಿದೆ. ವೆಬ್ ಸೀರೀಸ್ ಗಳಿದಾವೆ, ನೆಟ್ಫ್ಲಿಕ್ಸ್ ತರದು, ಅಮೆಝಾನ್ ಪ್ರೈಮ್, ಎಷ್ಟೊಂದು ಇದೆ ಅಂತ ಅಂದ್ರೆ ನಮ್ಗೆ ನೋಡೋದಕ್ಕೆ 24x7 ಸಾಕಾಗೋದಿಲ್ಲ. ಅಷ್ಟು ನಮ್ಗೆ ಸರಕುಗಳಿದೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ. ಹೇಳಿ ಸಿನಿಮಾನೇ ಆಗ್ಬೇಕು ಅನ್ನೋದು ಇಲ್ಲ ಇವಾಗ ನಮ್ಮ ಆಯ್ಕೆ ನೋಡ್ಲಿಕ್ಕೆ. ಸಿಕ್ಕಾಬಟ್ಟೆ ಏನೇನೋ ಸಣ್ಣ ಸಣ್ಣ ವಿಡಿಯೋಗಳು ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾ, ಫೋನ್ ಅಲ್ಲಿ ಇಟ್ಕೊಂಡು ನಾವ್ ಇಡೀ ಜಗತ್ತನ್ನೇ ನೋಡ್ಬೋದು. ಹಂಗಾಗ್ಬಿಟ್ಟಿದೆ ಇವಾಗ, ಹಂಗಾಗಿ ಕಾಲ ಬದ್ಲಾಗುತ್ತೆ ನೋಡ್ತಾ ಇರಿ, ಕಾಲ ಬದ್ಲಾಗುತ್ತೆ. ಏನಾದ್ರೂ ಸದ್ಯಕ್ಕೆ ಪ್ರಾಜೆಕ್ಟ್ ಇದೆಯಾ ಅಕ್ಷತಾ ಅವರೇ, ಅಥವಾ ಅಮ್ಮನಾಗಿ ಖುಷಿಯಾಗಿದ್ದೀರಾ, ಏನಿದೆ ಮುಂದೆ ನಿಮ್ಮ ಮುಂದಿನ ಆಯ್ಕೆಗಳು? ಪ್ರಾಜೆಕ್ಟ್ ಈ ಟೈಮ್ ಅಲ್ಲಿ ಯಾರು ತಗೊಳಕೂನು ಕೂಡ ಹೆದರುತ್ತಿದ್ದಾರೆ. ಇಷ್ಟು ವರ್ಷ ಲಾಕ್ಡೌನ್, ಮುಂದೆ ಮತ್ತೆ ಲಾಕ್ಡೌನ್ ಆದ್ರೆ ಈಗ ಹೋದ ವರ್ಷ ಆದಾಗ್ಲೇ ನೆಕ್ಸ್ಟ್ ಇಯರ್ ಜೂನ್ ಅಷ್ಟರಲ್ಲೆಲ್ಲ ಸರಿ ಹೋಗುತ್ತೆ, ನೆಕ್ಸ್ಟ್ ಇಯರ್ ಮಾಡೋಣ ಅನ್ನೋ ಪ್ಲಾನ್ ಎಲ್ಲ ಇತ್ತು. ಆದ್ರೆ ಈ ವರ್ಷನೂ ಇದೇ ತರ ಕಂಟಿನ್ಯೂ ಆದಾಗ ಮತ್ತು ಮೂರನೇ ಅಲೆ ಅದೆಲ್ಲ ಹೇಳ್ತಿದ್ದಾರೆ, ಅದೆಲ್ಲ ಸ್ಟಾಪ್ ಆಗೋವರೆಗೂ ಯಾವ ವಿಷಯನೂ ತಗೊಳೋದ್ ಬೇಡ ಅಂತಾನು ಇದೆ, ತುಂಬಾ ಜನಕ್ಕೆ ಹೆದರುತ್ತಿದ್ದಾರೆ. ನಂಗೆ ಅಫಿಷಿಯಲ್ ಆಗಿ ಹೌದು ನಾನು ಈ ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದು ಇಲ್ಲ ಈಗ ಸದ್ಯಕ್ಕೆ ಅಫಿಷಿಯಲ್ ಆಗಿ ಹೇಳ್ಕೊಳ್ಳೋದು. ಒಂದಷ್ಟು ಸ್ನೇಹಿತರ ವಲಯದಿಂದ ಮತ್ತೆ ಒಂದಷ್ಟು ಬೇರೆಯವ್ರ ಕಡೆಯಿಂದ ಸ್ಕ್ರಿಪ್ಟ್ ಇದೆ, ಚರ್ಚೆ ಮಾಡೋಣ ಅನ್ನೋ ವಿಷಯಗಳು ಬಂದಿದೆ. ಏನೋ ಅಫಿಷಿಯಲ್ ಅಲ್ಲದೆ ನಾನು ಕೂಡ ಹೇಳೋದಕ್ಕೆ ನನ್ಗೂ ಇರ್ಸು ಮುರುಸು ಆಗುತ್ತೆ. ಕೊನೆಯದಾಗಿ ಪ್ರಶಸ್ತಿ ಸಿಕ್ಕಿರೋದ್ರ ಬಗ್ಗೆ ಮತ್ತು ಚಿತ್ರದ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಕ್ಷತ ಅವರೇ, ಲಾಸ್ಟ್ ವರ್ಡ್? ಪ್ರಶಸ್ತಿ ಸಿಕ್ಕಿರೋದು ಖುಷಿಯಾಗಿದೆ. ಇದೇ ತರದ ಒಂದು ಇಂಟರ್ನ್ಯಾಷನಲ್ ಪ್ರಶಸ್ತಿ ಕೂಡ ನಮ್ಮ ಬಿರಾದರ್ ಸರ್ಗೆ ಸಿಕ್ಕಿತ್ತು.
ಆದ್ರೆ ಬಿರಾದರ್ ಸರಿಗೆ ಸಿಕ್ಕಿದಾಗ ಎಷ್ಟು ಜನಕ್ಕೆ ಅದು ನೆನಪಿದೆಯೋ ಗೊತ್ತಿಲ್ಲ. ಬಿರಾದರ್ ಸರ್ ಅಲ್ಲದೆ ಬೇರೆ ಯಾರಿಗಾದ್ರೂ ಇದು ಸಿಕ್ಕಿದ್ರೆ ತುಂಬಾ ದೊಡ್ಡ ಪ್ರಚಾರ ಆಗ್ತಿತ್ತು. ಸೊ ಹೀಗೆ ನಂಗೆ ನಮ್ಗೆ ಪ್ರಶಸ್ತಿ ಸಿಕ್ಕಿದ್ಮೇಲೆ ನಂಗೆ ಬಿರಾದರ್ ಸರ್ ತುಂಬಾ ನೆನಪಾದ್ರು. ಈ ಪ್ರಶಸ್ತಿ ಮತ್ತೆ ಈ ಸಿನಿಮೋತ್ಸವ ಏನು ಅನ್ನೋದು ಜನರಿಗೆ ಹೆಚ್ಚು ಜನರು ಮುಟ್ಟಿಸ್ಬೇಕು. ನಾನೇ ನನ್ನ ಸಿನಿಮಾಗಳ ಬಗ್ಗೆ, ನನ್ನ ಪ್ರಶಸ್ತಿ ಬಗ್ಗೆ, ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಹೇಳ್ಕೊಳಕ್ ಆಗಲ್ಲ ಹೆಚ್ಚು. ಸೊ ಇದು ಕೇಳಿರೋರು ಹೇಳಿರೋರು ಇದೊಂದು ಏನಂದ್ರೆ ಇಂಥ ಸಿನಿಮಾಗಳನ್ನ ನೋಡೋರು ತುಂಬಾ ಹೇಳ್ಕೊಳಲ್ಲ, ಏ ಸಖತ್ತಾಗಿದೆ ನೋಡಿಂಗೆಲ್ಲ ಹೇಳಲ್ಲ. ಅವ್ರು ಅನುಭವಿಸ್ಬಿಟ್ಟು ಅವ್ರು ಏನೋ ಬರೀತಾರೆ ಅಷ್ಟೇ, ಆ ಬರವಣಿಗೆ ಕೆಲವ್ರಿಗೆ ಅರ್ಥ ಆದ್ರೂ ಆಯ್ತು, ಆಗದೆ ಇದ್ರು ಆಯ್ತು, ಹಿಂಗೆಲ್ಲ ಇದೆ. ಸೊ ನನಗೆ ಪ್ರಶಸ್ತಿ ಬಂದಿರೋದು ನನಗೆ ಬಂದಿದೆ ಈ ತರ ಒಂದೊಂದ್ಸಾಗಿದೆ ನನ್ಗೆ ಒಂದೊಂದೊಂದೊಂದೊಂದು. ನೀವ್ ಹೇಳ ನಾನು ಆಗ್ಲೇ ಹೇಳ್ದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನ್ಯಾಷನಲ್ ನ್ಯೂಸ್ ಅಲ್ಲಿ ಸ್ವಲ್ಪ ಆ ತರದಲ್ಲೆಲ್ಲ ಕವರ್ ಮಾಡಿದಾಗ ಓಕೆ ಓಕೆ ಅಂತ ಸ್ವಲ್ಪ ರಿಯಲೈಸ್ ಆಗಕ್ ಶುರು ಆಗಿದೆ. ನನ್ ಪ್ರಶಸ್ತಿ ನನ್ ಕೈಗೆ ಬರುತ್ತಲ್ಲ ಅವಾಗ ನನಗೆ ಕಂಪ್ಲೀಟ್ ಆಗಿ ಓಕೆ ಪ್ರಶಸ್ತಿ ಬಂದಿದೆ. ನಾನು ಇದು ನ್ಯೂಯಾರ್ಕ್ ಅಲ್ಲೇ ಹೋಗಿ ತಗೊಂಡಿದ್ರೆ ಅದು ಇನ್ನೊಂಥರ ಬೇರೆ ತರ ಇರ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ. ಪ್ರಶಸ್ತಿ ಇನ್ನೊಂದು ವಾರ ಇನ್ನೊಂದೆರಡು ಮೂರು ವಾರದಲ್ಲಿ ನಮ್ಗೆ ಕಳಿಸ್ತಾರೆ ಅಂತಾನು ಆಗಿದೆ. ಅದು ಕೈಗೆ ಬಂದ ಮೇಲೆ ನನಗೆ ಹೌದು ಸ್ವಲ್ಪ ಪೂರ್ಣ ಪ್ರಮಾಣದಲ್ಲಿ ರಿಯಲೈಸ್ ಆಗ್ಲಿಕ್ಕೆ ಸಾಧ್ಯ. ಚಿತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಒಳ್ಳೆ ಚಿತ್ರ ಫಿಲ್ಮ್. ಸೋಷಿಯಲ್ ಥ್ರಿಲ್ಲರ್ ಇದು. ಒಂದು ಎಳೆ ವಿಷಯ ಇಟ್ಕೊಂಡು ಅದು ಅದು ಸುತ್ತಮುತ್ತ ಹೋಗ್ತಾ 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 ನಮ್ಮ ಸೊಸೈಟಿ ಓಪನ್ ಆಗುತ್ತೆ. ಒಂದು ತುಂಬಾ ಅಂದ್ರೆ ಬೇರೆ ತರ ಅಂದ್ರೆ ಈಗ ಸ್ಲಮ್ ಅಲ್ಲಿ ವಾಸಿಸುವಂತಹ ಜನರ ಒಂದು ಜೀವನ, ಅವರ ರುಚಿ ಅಭಿರುಚಿಗಳು ಓಪನ್ ಆಗ್ತಾ ಹೋಗುತ್ತೆ, ವ್ಯವಸ್ಥೆ ಓಪನ್ ಆಗ್ತಾ ಹೋಗುತ್ತೆ, ಅದ್ರ ಜೊತೆಗೆ ಒಂದು ರಿಲೇಶನ್ಶಿಪ್ ಓಪನ್ ಆಗ್ತಾ ಹೋಗುತ್ತೆ. ಇದೆಲ್ಲ ಓಪನ್ ಅಪ್ ಸಿನಿಮಾದಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ಇದೆಲ್ಲ ಓಪನ್ ಅಪ್ ಆಗ್ತಾ 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 ಒಂದು ಸಿನಿಮಾ ಒಂದು ಕನ್ಕ್ಲೂಡ್ ಆಗುತ್ತೆ. ಈ ತರದ ಒಂದು ಸಿನಿಮಾ ನಾನು ಒಂದು ಏನಂತ ಅಂದ್ರೆ ನನ್ಗೂ ಕುತೂಹಲ ಇತ್ತು. ಈ ಫಿಲ್ಮ್ದ ಒಂದು ಸ್ಪೆಷಾಲಿಟಿ ಏನಂದ್ರೆ ಸೌಂಡ್ ಇಲ್ಲ ಈ ಸಿನಿಮಾಗೆ, ಮ್ಯೂಸಿಕ್ ಇಲ್ಲ. ಟೈಟಲ್ ಕಾರ್ಡ್ ಲಾಸ್ಟ್ ಅಲ್ಲಿ ಮಾತ್ರ ಒಂದು ನಿಮಿಷ ಸೌಂಡ್ ಇದೆ ಅಷ್ಟೇ, ಬಿಟ್ರೆ ಸೌಂಡ್ ಏನು ಇಲ್ಲ, ಎಲ್ಲ ರಿಯಲ್ ಇದೆ. ಇಂಥ ಸಿನಿಮಾ ಹೆಂಗೆ ಇಷ್ಟ ಆಗ್ಬೋದು ಅಂತ ನಾನು ಒಂದು ಬುರುಗೆ ತೋರಿಸ್ದೆ. ಅಂದ್ರೆ ಅವ್ರ ಸಿನಿಮಾಗೆ ಸ್ವಲ್ಪ ಇದ್ರ ಅವ್ರಿಗೂ ಕೂಡ ಇಂಥ ಸಿನಿಮಾ ಇಷ್ಟ ಆಯ್ತು. ಅಬ್ಬರ ಇಲ್ಲ ಜಾಸ್ತಿ, ಒಡಿ ಮಗ ಬಡಿ ಮಗ ಅನ್ನೋ ತರ ಮ್ಯೂಸಿಕ್ ಇಲ್ಲ ಹಿಂದೆಗಡೆಯಿಂದ. ಆಮೇಲೆ ನನ್ನ ಆಕ್ಟಿಂಗ್ ಅಲ್ಲಿ ಸ್ವಲ್ಪ ನನ್ನ ಆಕ್ಟಿಂಗ್ ಅಲ್ಲಿ ಏನಾದ್ರು ಕಮ್ಮಿ ಆಯ್ತು ಅಂದ್ರೆ ಮ್ಯೂಸಿಕ್ ಅಲ್ಲಿ ಅದನ್ನ ಫಿಲ್ ಮಾಡ್ತಾರೆ. ನಾವು ಕಣ್ ಮುಚ್ಕೊಂಡು ಅವ್ರ ಮ್ಯೂಸಿಕ್ ಕೇಳ್ಕೊಂಡು ಹತ್ ಬಿಡ್ತೀವಿ ಎಷ್ಟೋ ಸಲ ಆಡಿಯನ್ಸ್. ಆತರದ ಅವಕಾಶನೇ ಇಲ್ಲ ಇಲ್ಲಿ ನಟರು ಕೂಡ. ಸೊ ಹೆಂಗೆ ಅದು ಆಡಿಯನ್ಸ್ ಗೆ ಇಷ್ಟ ಆಗುತ್ತೆ ಸಿನಿಮಾ ಅಂದಾಗ ತುಂಬಾ ಮೆಚ್ಚಿದಾರೆ. ಏನ್ ನೋಡ್ಸ್ಕೊಂಡು ಹೋಗುತ್ತೆ, ಮತ್ತೆ ಒಂದೊಂದ್ ಹಂತಕ್ಕೂ ಏನ್ ಮುಂದೆ ಮುಂದೆ ಏನು ಮುಂದೆ ಏನ್ ಯಾಕೆ ಹಿಂಗಾಯ್ತು ಇವ್ರ ಯಾಕೆ ಹಿಂಗೆ, ಈ ತರದೆಲ್ಲ ಕ್ವಶನ್ಸ್ ಬರ್ತಾನೆ ಇರುತ್ತೆ ಎಂಡ್ ಆಗೋರ್ಗು. ಸಿನಿಮಾ ಉದ್ದಕ್ಕೂ ಕುತೂಹಲನ್ನ ಕಾಪಿಟ್ಕೊಂಡೇ ಬರುತ್ತೆ ಸಿನಿಮಾ. ಓಕೆ, ನಿಜವಾಗಿ ನಿಮ್ಮ ಕಲೆಗೆ ಬೆಲೆ ಸಿಕ್ಕಿದೆ ಅಂತ ಅನ್ಸುತ್ತೆ ಅಕ್ಷಿತ್ ಅವರೇ. ಮುಂದೆ ಒಳ್ಳೆ ಭವಿಷ್ಯ ನಿಮ್ಮದಾಗ್ಲಿ, ಇನ್ನಷ್ಟು ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರ್ಲಿ. ಕನ್ನಡಕ್ಕೆ ಉತ್ತಮ ಕಲಾವಿದೆ ನಮ್ಮ ಮಾಸ್ ಜನರನ್ನು ತಲುಪಲಿ ಅನ್ನುವಂತ ಆಶಯ ನಮ್ಮದು. ಮತ್ತೊಮ್ಮೆ ಹಾರೈಕೆಗಳು ಅಕ್ಷತಾ ಪಾಂಡುಪುರ ಅವರೇ. ಥ್ಯಾಂಕ್ ಯು ವಾರ್ತಾ ಭಾರತಿ ಅವರು ಕೂಡ ನಮ್ಮನ್ನ ಇಂಥ ಸಿನಿಮಾದಲ್ಲಿ ನಮ್ಗೆ ಪ್ರಶಸ್ತಿ ಬಂದದನ್ನ ಗುರುತಿಸಿ ನೀವು ನಮ್ಗೆ ಈ ತರ ಇಂಟರ್ವ್ಯೂ ಮಾಡಿದ್ದೀರಾ. ಈ ತರ ಇಂಟರ್ವ್ಯೂನ ಎಷ್ಟು ಜನ ನೋಡ್ತಾರ ಅವಾಗ್ಲೇ ಪರಿಚಯ ಆಗೋದು ನಾನು ಹೇಳ್ದಾಗೆ. ಸೊ ನಿಮ್ಗೂ ಕೂಡ ನನ್ನ ಸಿನಿಮಾದ ತಂಡದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ, ಮತ್ತೆ ಪರ್ಸನಲ್ ಆಗಿ ನಾನು ಕೂಡ. ಧನ್ಯವಾದ ಅಕ್ಷತಾ ಅವರೇ, ಒಳ್ಳೇದಾಗ್ಲಿ, ನಮಸ್ಕಾರ. ಆದ್ಮೇಲೆ ಇದು ವಾರ್ತಾಭಾರತಿಯ ವಿಶೇಷ ಸಂದರ್ಶನ. ವಾರ್ತಾಭಾರತಿಯಲ್ಲಿ ಇನ್ನೂ ಇದೇ ರೀತಿಯ ಅನೇಕ ಸಂದರ್ಶನಗಳು, ಚರ್ಚೆಗಳು, ವಿಶೇಷ ಕಾರ್ಯಕ್ರಮಗಳು ಪ್ರಸಾರ ಆಗ್ಲಿವೆ. ಅವುಗಳನ್ನ ತಾವು ನೋಡಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತುವುದನ್ನ ಮರಿಬೇಡಿ. ಮತ್ತು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಿ. ನಮಸ್ಕಾರ.